जयति हरिरचिन्त्यस्सर्वदेवैकवन्द्यः परमगुरुरभीष्टावाप्तिरस्सज्जनानां निखिलगुणगणार्णो नित्यनिर्मुक्तदोषः सरसिजनयनोऽसौ श्रीपतिर्मानदूनः। जयत्यजोखण्डगुणोर्मण्डल सदोदितो ज्ञानमरीचिमाली स्वभक्तहार्दोच्चतमो निहन्ता व्यासावतारो हरिरात्मभास्करः। जयत्यसङ्ख्योरुबलाम्बुपूरा गुणोच्चरत्नाकर आत्मवैभवः सदा सदात्मज्ञनदीभिराप्यः कृष्णावतारः हरिरेकसागरः। नमस्ते प्राणेश प्रणतवैभवा यावनिमगाः नमस्वामिन् रामप्रियतमहनूमन् गुरुगुण नमस्तुभ्यं भीम प्रबलतम कृष्णेष्ट भगवन् नमः श्रीमन्मध्वा प्रदिश सुदृशं नो जय जया। चित्रैः पदैश्च गम्भीरैः वाक्यैर्मानैरखण्डितैः गुरुभावं व्यञ्जयन्ती भाति श्री जयतीर्थवाक्। अर्थिकल्पितकल्पोऽयं प्रत्यर्थिगजकेसरी व्यासतीर्थगुरुर्भूयात् अस्मदिष्टार्थसिद्धये। तपो विद्याविरक्त्यादि सद्गुणोगाकरानहं वादिराजगुरून् वन्दे हयग्रीवपदाश्रयान्। मूकोऽपि यत्प्रसादेन मुकुन्दशयनायते राजराजायते रिक्तः राघवेन्द्रं तमाश्रये। ब्रह्मान्ता गुरवः साक्षात् इष्टं दैवं श्रियपतिः आचार्याः श्रीमदाचार्याः सन्तु मे जन्मजन्मनि। पृथ्वीमण्डलमध्यस्थाः पूर्णबोधमतानुगाः वैष्णवाः विष्णुहृदयाः तान्नमस्ये गुरून् मम। इवत्तु परम पवित्रवागिरतक्कंथ पर्वकाल। ಯಾಕಂದರೆ ಯಾವ ಸಂದರ್ಭದಿಂದ ನಾವು ಪರ್ವತದಷ್ಟು ಪುಣ್ಯವನ್ನು ಸಂಪಾದನೆ ಮಾಡಬಹುದು ಅದನ್ನು ಸಾಮಾನ್ಯವಾಗಿ ನಾವು ಕಾಲವನ್ನು ಪರಿಗಣನೆ ಮಾಡಿಕೊಂಡು ಅದನ್ನು ಪರ್ವಕಾಲ ಅಂತ ಹೇಳ್ತಕ್ಕಂಥವರಾಗ್ತೇವೆ. ಅದು ಆ ಬ್ರಹ್ಮದೇವರು ತಾವೇ ಸೃಷ್ಟಿ ಮಾಡಿದ ಪ್ರಪಂಚದಲ್ಲಿ ಕಾಲದ ವಿಶೇಷ ಘಟ್ಟಗಳನ್ನು ಉಲ್ಲೇಖ ಮಾಡಿ ಇಂಥ ಸಂದರ್ಭಗಳಲ್ಲಿ ಸಾಧಕರು ಸಾಧನೆಯನ್ನು ಮಾಡಬೇಕು, ಭಗವಂತ ಬೇಗ ಅನುಗ್ರಹೋನ್ಮುಖನಾಗಿರ್ತಕ್ಕಂಥವನಾಗಿರ್ತಾನೆ, ಆದ್ದರಿಂದ ಇಂಥ ಸಾಧನೆ ಮಾಡುವುದು ತುಂಬ ಪ್ರಶಸ್ತ ಎಂದು ಜಗತ್ತಿಗೆ ತಿಳಿಸಿಕೊಟ್ಟಿರ್ತಕ್ಕಂಥವರಾಗಿರ್ತಾರೆ. ಹೇಗೆ ಶಾಲೆ ಆರಂಭವಾದ ಸಮಯದಲ್ಲೇ ಶಾಲೆಯ ಒಳಗಡೆ ಹೋಗಬೇಕು, ಹೇಗೆ ಸೂರ್ಯೋದಯ ಮೊದಲಾದ ಸಂದರ್ಭಗಳಲ್ಲಿ ಬೆಳಿಗ್ಗೆ ಬೇಗವೇ ಸ್ನಾನ ಮೊದಲಾದವುಗಳನ್ನು ಮಾಡಬೇಕು, ಹಾಗೆ ವಿಹಿತವಾಗಿರ್ತಕ್ಕಂಥ ಸಂದರ್ಭಗಳಲ್ಲಿ ವಿಶೇಷವಾದ ಪುಣ್ಯ ಸಂಪಾದನೆ ಆಗುವ ಕಾಲವನ್ನು ಪರ್ವಕಾಲ ಅಂತ ಕರೀತಾ ಇದ್ದಾರೆ. ಹೀಗಾಗಿ ನರಸಿಂಹ ಜಯಂತಿ, ರಾಮನವಮಿ, ಕೃಷ್ಣಾಷ್ಟಮಿ ಮೊದಲಾದ ಸಂದರ್ಭಗಳು ಪರ್ವಕಾಲವಾದರಂತೆ ವೈಷ್ಣವ ಚೂಡಾಮಣಿಗಳು ಜಗತ್ತಿಗೇನೆ ಗ್ರಂಥಗಳನ್ನು ನೀಡಿ ಸಾರಸ್ವತ ಪ್ರಪಂಚಕ್ಕೆ ಮಹದುಪಕಾರವನ್ನು ಮಾಡಿರತಕ್ಕಂಥ ಜ್ಞಾನಿಗಳು ಎಲ್ಲ ಏನು ಇರತಕ್ಕಂಥವರಾಗಿದ್ದಾರೆ ಅವರ ಉಪಕಾರವನ್ನು ನಾವು ಸ್ಮರಿಸಬೇಕು. ಅವರು ಅವತಾರ ಮಾಡಿದ ಸಂದರ್ಭದ ದಿನಗಳಂತೂ ನಿಜವಾಗಿ ವೈಷ್ಣವರ ದೃಷ್ಟಿಯಲ್ಲಿ ಅದು ಪರ್ವಕಾಲವೇ ಆಗಿರತಕ್ಕಂಥದ್ದಾಗಿದೆ. ಅವರು ಅವತಾರವೇ ಮಾಡದೆ ಇದ್ದಿದ್ದರೆ ಸಾವಿರಾರು ಜನರಿಗೆ ವೈಷ್ಣವ ದೀಕ್ಷೆಯೇ ಲಭಿಸ್ತಾ ಇರಲಿಲ್ಲ. ಅಕಸ್ಮಾತ್ ರಾಘವೇಂದ್ರ ಗುರುಗಳು ಭೂಮಿಯಲ್ಲಿ ಅವತಾರವನ್ನು ಮಾಡಿರಲಿಲ್ಲ ಅಂತಾಗಿದ್ದರೆ ಲಕ್ಷಾಂತರ ಜನರಿಗೆ ಆನಂದ ತೀರ್ಥರ ಗ್ರಂಥಗಳನ್ನು ಓದಲಿಕ್ಕಾಗಲಿ ಅಥವಾ ಭಗವಂತನ ಪಾದೋದಕವನ್ನು ಸ್ವೀಕರಿಸಕ್ಕಾಗಲಿ ಅಥವಾ ಹರಿಸ್ಮರಣೆಯನ್ನು ವೈಭವದಿಂದ ಮಾಡಲಿಕ್ಕಾಗಲಿ ಅಥವಾ ಪಿತೃಕಾರ್ಯಾದಿಗಳನ್ನು ಮಾಡಲಿಕ್ಕಾಗಲಿ ಒಂದು ಸ್ಥಳವೇ ಇಲ್ಲ ಎಂದಾಗಿಬಿಟ್ಟು ಎಲ್ಲರೂ ಕೂಡ ಸಾಮಾನ್ಯವಾಗಿ ವೃಷಲಪ್ರಾಯರಾಗಿ ತಮ್ಮ ಜೀವನವನ್ನು ಹಾಳು ಮಾಡಿಕೊಳ್ತಾ ಇರತಕ್ಕಂಥವರಾಗಿದ್ದರು. ಜ್ಞಾನಿಗಳು ಅವತಾರ ಮಾಡಿದ್ದರಿಂದ
ವೈಷ್ಣವ ಧರ್ಮವು ಒಂದು ಉಜ್ವಲವಾದ ರೀತಿಯಲ್ಲಿ ಎಲ್ಲ ಕಡೆಯೂ ಬೆಳಗಿದ್ದರಿಂದ ನಾನು ವೈಷ್ಣವ ಎಂದು ಹೆಮ್ಮೆಯಿಂದ ಹೇಳಿಕೊಳ್ಳಲಿಕ್ಕೂ ಮಕ್ಕಳಿಗೆ ವೈಷ್ಣವ ಸಂಸ್ಕಾರವನ್ನು ನೀಡಲಿಕ್ಕೂ ಅಷ್ಟೇ ಏತಕ್ಕೆ ಸಾರಸ್ವತ ಪ್ರಪಂಚದಲ್ಲಿ ಇರುವ ಅಗಾಧವಾಗಿರ್ತಕ್ಕಂಥ ಸಿರಿಯನ್ನು ಕಂಡು ತಮ್ಮ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳಕ್ಕೂ ಕೂಡ ಅವಕಾಶ ಆಯಿತು. ಅಂತಹ ಒಂದು ಪರ್ವಕಾಲದ ಸಾಲಿನಲ್ಲಿ ಸೇರುವ ನಿಜವಾಗಿರ್ತಕ್ಕಂಥ ಪರಮ ಮಹೋತ್ಸವದ ಸಂದರ್ಭ ಅಂದರೆ ವ್ಯಾಸರಾಜರು ಅವತಾರ ಮಾಡಿರ್ತಕ್ಕಂಥ ಏನು ಈ ದಿವಸ ಇರತಕ್ಕಂಥದ್ದಾಗಿದೆ. ಇದು ನಿಜವಾಗಿ ಸಮಸ್ತ ವೈಷ್ಣವ ಪ್ರಪಂಚಕ್ಕೆ ಸಮಸ್ತ ಸಾಧಕ ವರ್ಗಕ್ಕೆ ಶ್ರೇಷ್ಠವಾಗಿರ್ತಕ್ಕಂಥ ದಿವಸ ಆಗಿರ್ತಕ್ಕಂಥದ್ದಾಗಿದೆ. ಸಾಮಾನ್ಯವಾದ ಭಕ್ತರು ಕೂತುಕೊಂಡು ಹಾಡಿದರೆ ನಿಂತುಕೊಂಡು ಕೇಳುತ್ತಾನೆ ಭಗವಂತ ಅಂತ ಹೇಳತಕ್ಕಂಥವರಾಗ್ತಾರೆ. ಅಂಥದ್ದರಲ್ಲಿ ಶ್ರೇಷ್ಠ ಸಾಧಕರಾಗಿರ್ತಕ್ಕಂಥ ಮಹನೀಯರು ಅವತಾರವನ್ನೇ ಮಾಡಿಬಿಟ್ರಂದರೆ ಸಮಸ್ತ ವೈಷ್ಣವ ಪ್ರಪಂಚವೇ ಉದ್ಧಾರ ಆಯಿತು ಅಂತ ಭಗವಂತನೇ ಸಂತೋಷದಿಂದ ಆನಂದ ತುಂದಿಲನಾಗಿ ನರ್ತನ ಮಾಡ್ತಕ್ಕಂಥ ಪರಮ ಪವಿತ್ರವಾದ ಸಂದರ್ಭ ಅಂದರೆ ವ್ಯಾಸರಾಜರ ಜನ್ಮದಿನವಾಗಿರ್ತಕ್ಕಂಥ ಈ ಸಂದರ್ಭ. ಇಂದು ನಾವು ವ್ಯಾಸರಾಜರ ಪೂರ್ವಾವತಾರಗಳ ಬಗ್ಗೆ ತಿಳಿದುಕೊಳ್ಳುತ್ತಾ ನಾವು ಅವರ ದಿವ್ಯವಾಗಿರ್ತಕ್ಕಂಥ ಅನುಗ್ರಹಕ್ಕೆ ಪಾತ್ರರಾಗೋಣ. ಶಂಕುಕರ್ಣನು ಹೇಗೆ ಪ್ರಹ್ಲಾದ ರಾಜರಾಗಿ ಬಾಲ್ಯಕ ರಾಜರಾಗಿ ವ್ಯಾಸರಾಜರಾಗಿ ಅವತಾರವನ್ನು ಮಾಡಿದರು ಅನ್ನೋದನ್ನು ತಿಳಿದು ನಾವು ವಿಶೇಷವಾಗಿ ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗೋಣ. ಎಂದೂ ಕಲಿಯ ಆವೇಶವೇ ಇಲ್ಲದ ಸದಾ ಭಗವಂತನ ಭಗವದ್ ರೂಪಗಳನ್ನು ನೇರ ನೋಡುವ, ನೋಡಿದಷ್ಟೇ ಸ್ತುತಿಗೈಯುವ ಬ್ರಹ್ಮದೇವರ ಪೂಜೆ ಸಾಗತಾ ಇದೆ. ತಾವಂದುಕೊಂಡಂತೆ ಹತ್ತು ರೂಪಗಳು, ಹತ್ತಾರು ರೂಪಗಳು ಆ ಬ್ರಹ್ಮದೇವರ ಕಣ್ಣು ಮುಂದೆ ಸದಾ ಗೋಚರಿಸ್ತಾ ಇರತಕ್ಕಂಥದ್ದಾಗುತ್ತದೆ. ಶ್ರೀರಾಮಂ ದಶ ದಿಗ್ವ್ಯಾಪ್ತಂ ದಶೇಂದ್ರಿಯ ನಿಯಾಮಕಂ ದಶಾಸ್ಯಜ್ಞಂ ದಶರಥಿಂ ಶ್ರೀನಿವಾಸಂ ಭಜೇನಿಶಂ ಎಂದು ಹೇಳುವಂತೆ ಆ ರಾಮಚಂದ್ರ ಪ್ರಭುವಿನ ಆರಾಧನೆಯನ್ನು ಮಾಡ್ತಾ ಇದ್ದಾರೆ. ಆ ರಾಮಚಂದ್ರನಂತೂ ಹತ್ತು ದಿಕ್ಕುಗಳಲ್ಲೂ ಕೂಡ ಆ ಕೀರ್ತಿಯನ್ನು ಹರಿಸಿದ ಹರಿಕಾರನಾಗಿರ್ತಕ್ಕಂಥ ಮಹಾನುಭಾವನು. ಹತ್ತು ಇಂದ್ರಿಯಗಳನ್ನು ಕೂಡ ನೀವನ ಮಾಡ್ತಕ್ಕಂಥ ಸಾರ್ವಭೌಮನಾಗಿರ್ತಕ್ಕಂಥ ಅವನು. ಅಷ್ಟೇ ಯಾಕೆ ಹತ್ತು ತಲೆಗಳುಳ್ಳ ಆ ರಾವಣನನ್ನು ಸಂಹಾರ ಮಾಡಿ ಜಗತ್ತಿಗೆ ನೆಮ್ಮದಿಯನ್ನು ತಂದುಕೊಟ್ಟಿರ್ತಕ್ಕಂಥ ಅವನಾಗಿದ್ದಾನೆ. ದಶರಥನ ಮುದ್ದು ಮಗನಾಗಿ ಆ ತ್ರೇತಾಯುಗವನ್ನೇ ಸಮಸ್ತ ಸಾಧಕರು ಕೂಡ ಸಂಭ್ರಮಿಸುವಂತೆ ಮಾಡಿರ್ತಕ್ಕಂಥ ಅವನಾಗಿದ್ದಾನೆ. ಅಂತಹ ಲಕ್ಷ್ಮೀಪತಿಯಾದ ಶ್ರೀನಿವಾಸನಾಗಿಯೂ ಅವತಾರವನ್ನು ತಾಳಿದ ಆ ರಾಮನನ್ನು ಬ್ರಹ್ಮದೇವರು ಪೂಜೆ ಮಾಡ್ತಾ ಇರತಕ್ಕಂಥವರಾಗಿದ್ದಾರೆ. ಅವನ ರೂಪವನ್ನೇ ಕಂಡು, ಅವನ ಮುಖಾರವಿಂದವನ್ನು ಕಂಡು ಭಕ್ತಿ ಉದ್ರೇಕದಿಂದ ಬ್ರಹ್ಮದೇವರ ಹೃದಯ ಅರಳಿದೆ. ಕಂಠ ತುಂಬಿ ಬಂದಿದೆ. ಕಣ್ಣುಗಳಿಂದ ಆನಂದಾಶ್ರು ಹರಿಯುತ್ತಾ ಇರತಕ್ಕಂಥದ್ದಾಗಿದೆ. ಧ್ಯಾನ, ಆವಾಹನ, ಅರ್ಘ್ಯ, ಪಾದ್ಯಾದಿಗಳಿಂದ ಭಗವಂತನನ್ನು ಪೂಜಿಸ್ತಾ ಮುಂದೆ ಇನ್ನು ವಿಶೇಷವಾದ ವೈಭವವನ್ನು ಮಾಡಬೇಕು. ಗಂಧಾಕ್ಷತೆಗಳನ್ನು ಹಾಕಿ, ಪುಷ್ಪ ತುಳಸಿಗಳನ್ನು ಸಮರ್ಪಿಸಿ ವಿಶೇಷವಾದ ಆರಾಧನೆಯನ್ನು ಮಾಡಬೇಕು ಎಂಬ ಭಾವದಿಂದ ಚತುರ್ಮುಖ ಬ್ರಹ್ಮದೇವರು ಹೂವು ತುಳಸಿಯಿಂದ ತುಂಬಿದ ಆ ಸುವರ್ಣ ಆ ಬುಟ್ಟಿಗೆ ಕೈಯನ್ನು ಹಾಕಬೇಕು ಅಂತ ಅಂದುಕೊಳ್ತಾ ಇರತಕ್ಕಂಥವರಾಗಿದ್ದಾರೆ. ಎಂದಿನಂತೆ ವೈಭವದಿಂದ ಪೂಜೆ ಸಾಗತಾ ಇರತಕ್ಕಂಥದ್ದಾಗಿದೆ. ಇನ್ನೇನು ಹೂವು ತುಳಸಿಗಳನ್ನು ಅರ್ಪಿಸಲು ಸುವರ್ಣಮಯವಾದ ಆ ಪುಷ್ಪ ಕರಂಡಕಕ್ಕೆ ಕೈ ಹಾಕಬೇಕು ಅಂತ ಕೈ ಹಾಕ್ತಾ ಇದ್ದಾರೆ. ಬೆರಳುಗಳು ಹಾಗೇ ಬುಟ್ಟಿಯಲ್ಲಿ ನಿಂತು ಹೋದವು. ಏಕೆಂದರೆ ಇರಬೇಕಾಗಿರ್ತಕ್ಕಂಥ ಹೂವು ಮತ್ತು ತುಳಸಿಗಳು ಆ ಸಂದರ್ಭದಲ್ಲಿ ಅಲ್ಲಿ ಇಲ್ಲ. ಬುಟ್ಟಿ ಖಾಲಿಯಾಗಿರುವುದನ್ನು ನೋಡಿ ಬ್ರಹ್ಮದೇವರು ಏಕೆ ಹೀಗಾಯಿತು ಎಂದು ಪಕ್ಕದಲ್ಲಿರುವ ಶಿಷ್ಯನಾಗಿರ್ತಕ್ಕಂಥ ಶಂಕುಕರ್ಣನ ಹತ್ರ ನೋಡ್ತಾ ಇರತಕ್ಕಂಥವರಾಗಿದ್ದಾರೆ. ಆ ಶಂಕುಕರ್ಣನು ಯಾವುದೋ ಧ್ಯಾನದಿಂದ ಗರ ಬಡಿದವರಂತೆ
ಚಿತ್ರದಲ್ಲಿ ಚಿತ್ರಿಸಿದ ಚಿತ್ರದಂತೆ ಹಾಗೇ ನಿಂತಿರ್ತಕ್ಕಂಥವನಾಗಿದ್ದಾನೆ. ಆಗ ಬ್ರಹ್ಮದೇವರು ಶಂಕುಕರ್ಣ ಅಂತ ಗರ್ಜನೆಯನ್ನು ಮಾಡ್ತಾ ಇರ್ತಕ್ಕಂಥವರಾಗ್ತಾರೆ. ಅದನ್ನೂ ಕೇಳದಷ್ಟು ಬೇರೊಂದು ಕಡೆ ಧ್ಯಾನಮಗ್ನಾಗಿ ಆ ಶಂಕುಕರ್ಣ ಯಾವುದೋ ಪ್ರಪಂಚದಲ್ಲಿ ಮುಳುಗಿ ಹೋಗಿದ್ದಾನೆ. ಅದನ್ನು ಅರಿತ ಬ್ರಹ್ಮದೇವರು ಮತ್ತೊಮ್ಮೆ ಎಲೈ ಶಂಕುಕರ್ಣ ಅಂತ ಹೇಳಿ ಆ ಗರ್ಜನೆ ಮಾಡ್ತಾ ಇರ್ತಕ್ಕಂಥವರಾಗಿದ್ದಾರೆ. ಆಗ ಶಂಕುಕರ್ಣ ಎಚ್ಚೆತ್ತುಕೊಳ್ತಾ ಇರ್ತಕ್ಕಂಥವನಾದ, ಎಲ್ಲೆಡೆ ದೃಷ್ಟಿಯನ್ನು ಹಾಗಿಸ್ತಾ ಇರ್ತಕ್ಕಂಥವನಾಗಿದ್ದಾನೆ. ಆಗ ಭಗವಂತನ ಪೂಜೆಗೆ ತೊಂದರೆಯಾದಂಗೆ ಆಯ್ತಲ್ಲ ಅಂತ ಬ್ರಹ್ಮದೇವರು ಇರುವುದು, ಅವರ ಬದಿಯಲ್ಲಿ ವೀಣಾವಾದವನ್ನು ನಿಲ್ಲಿಸಿರುವ ಸರಸ್ವತೀ ದೇವಿಯನ್ನು ಹಾಗೂ ಅವರ ಕರದಲ್ಲಿರುವ ಪುಷ್ಪರಹಿತವಾದ ಆ ಸ್ವರ್ಣ ಪಾತ್ರೆಯನ್ನು ಕೂಡ ನೋಡಿ ಆ ಗಹಗಹಿಸಿ ನಗ್ತಾ ಇರತಕ್ಕಂಥವನಾಗಿದ್ದಾನೆ. ಅದನ್ನು ನೋಡಿ ಚತುರ್ಮುಖ ಬ್ರಹ್ಮದೇವರು, ಇದೇನಿದು, ಹೀಗಾಯಿತಲ್ಲ, ಭಗವಂತನ ಮಂಗಳಕರ ರೂಪವನ್ನು ದರ್ಶನ ಮಾಡ್ತಾ ಇದ್ದರೂ ಕೂಡ ಇದೇನಿದು. ಆ ಸಂದರ್ಭದಲ್ಲಿ ಹೂವಿನ ಮತ್ತು ತುಳಸಿಯ ಬುಟ್ಟಿ ಖಾಲಿಯಾಗಿರೋಣ ಅಂದರೆ ಏನು ಅಂತ ಹೇಳ್ತಾ ಆ ಕರ್ತವ್ಯ ಪರಾಮುಖನಂತೆ ವರ್ತಿಸಿದ ಶಂಕುಕರ್ಣನನ್ನು ಕುಳಿತು, ಎಲೈ ಶಂಕುಕರ್ಣ, ಇದು ದೈತ್ಯರ ಸ್ವಭಾವವೇ ಆಗಿರ್ತಕ್ಕಂಥದ್ದಾಗಿದೆ. ಏಕೆಂದರೆ ಭಗವಂತನ ಪೂಜೆಯಲ್ಲಿ ಎಂದೂ ಕೂಡ ಒಂದು ಕ್ಷಣವೂ ಕೂಡ ಯಾವುದೇ ವಿಧವಾದ ಲೋಪವಾಗಬಾರದು. ನಮ್ಮ ಮನಸ್ಸು ಎಂದೂ ಭಗವದ್ಧ್ಯಾನದಲ್ಲಿ ಆಸಕ್ತವಾಗಿದ್ದು ಭಗವಂತನ ಪೂಜಾ ಕ್ರಮಗಳನ್ನು ಯಾವ ವಿಧಿಗೂ ಲೋಪ ಬರದಂತೆ ಮಾಡ್ತಾ ಇರತಕ್ಕಂಥದ್ದಾಗಬೇಕು. ಅದರ ನಡುವೆ ಅನ್ಯ ಆಲೋಚನೆಗಳು ಸಲ್ಲದು. ಹೇಗೆ ಮೊಸರನ್ನವನ್ನು ತಿಂತಾ ಇರುವಾಗ ಒಂದು ಸಣ್ಣ ಕಲ್ಲು ಬಂದರೂ ಕೂಡ ಇಡೀ ಮೊಸರನ್ನವನ್ನು ತಿಂದ ಸುಖದ ಅನುಭವ ಆಗುವುದಿಲ್ಲ, ಹಾಗೆ ಇಡೀ ಒಂದು ಮಾವಿನ ಹಣ್ಣನ್ನು ಸವಿಯುತ್ತಾ ಇರುವಾಗ ಮಾವಿನ ಹಣ್ಣಿನ ನಡುವೆ ಒಂದು ಹುಳ ಸಿಕ್ಕಂತಾದರೂ ಕೂಡ ಇಡೀ ಮಾವಿನ ಹಣ್ಣನ್ನು ಏಕಾದರೂ ತಿಂದೆನೋ ಎಂಬ ಭಾವ ಬರತಕ್ಕಂಥದ್ದಾಗುತ್ತದೆ. ಹಾಗಾಗದೆ ಭಗವಂತನ ಪೂಜೆಯಲ್ಲಿ ಯಾವುದೇ ವಿಧವಾದ ಲೋಪವೂ ಆಗದಂತೆ ಮೈಯೆಲ್ಲ ಕಣ್ಣಾಗಿ ಸಾಧಕರು ಮನಸ್ಸೆಲ್ಲ ಅನುಸಂಧಾನ ಪೂರ್ವಕವಾಗಿ ಭಗವಂತನ ಆರಾಧಿಸಬೇಕು. ಇಂತಹ ಸಂದರ್ಭದಲ್ಲಿ ಹೂವಿನ ಬುಟ್ಟಿಯಲ್ಲಿ ಹೂವನ್ನು ಹಾಗೂ ತುಳಸಿಯನ್ನು ಮತ್ತೊಂದು ಬುಟ್ಟಿಯಲ್ಲಿ ಇಡಬೇಕಾಗಿತ್ತು. ಆ ಥರ ಇಡದೆ ನೀನು ಉದಾಸೀನನಾಗಿರ್ತಕ್ಕಂಥವನಾಗಿದ್ದೀಯಾ, ಕರ್ತವ್ಯ ಪರಾಮುಖರಾಗುವುದು ದೈತ್ಯರ ಸ್ವಭಾವವಿದ್ದಂತೆ, ಆದ್ದರಿಂದ ನೀನು ದೈತ್ಯನಾಗಿಯೇ ಜನಿಸು ಅಂತ ಹೇಳಿ ಚತುರ್ಮುಖ ಬ್ರಹ್ಮದೇವರು ಶಾಪವನ್ನು ಕೊಡ್ತಾ ಇರತಕ್ಕಂಥವರಾಗಿದ್ದಾರೆ. ಆಗ ಅವರ ಬಳಿಯಲ್ಲಿದ್ದ ಸರಸ್ವತೀ ದೇವಿಯರಂತೂ, ಸ್ವಾಮಿ, ಶಂಕುಕರ್ಣ ತಮ್ಮ ಶಿಷ್ಯನಲ್ಲವೇ, ಆದ್ದರಿಂದ ಶಾಪ ಎಂದರೆ ಏನು ಎಂಬಂತೆ ಬೆರಗಾಗಿ ಆ ಕಣ್ಸನ್ನೆಯಿಂದ ವೀಣಾವಾದನ ನಿಲ್ಲಿಸಿ ಕೇಳ್ತಾ ಇರತಕ್ಕಂಥವರಾಗಿದ್ದಾರೆ. ಆಗ ಬ್ರಹ್ಮದೇವರು ಮನಸ್ಸಿನಲ್ಲೇ ಯೋಚನೆ ಮಾಡ್ತಾ ಹೇಳ್ತಾ ಇರತಕ್ಕಂಥವರಾಗಿದ್ದಾರೆ. ಏನಂದರೆ ಭಗವಂತನ ಪೂಜೆ ಈಗ ಮೈಯೆಲ್ಲ ಎಚ್ಚರವಾಗಿರತಕ್ಕಂಥದ್ದಾಗಬೇಕು, ಅದು ಇದು ಜಗತ್ತಿಗೆ ಒಂದು ಪಾಠ ಆಗಬೇಕು. ಆದ್ದರಿಂದ ನಾನು ಈ ತರಹ ಶಿಕ್ಷೆಯನ್ನು ನೀಡ್ತಾ ಇರತಕ್ಕಂಥವನಾಗಿದ್ದೇನೆ ಎಂಬ ಆ ಸೂಚನೆಯನ್ನು ಕೊಡ್ತಕ್ಕಂಥವರಾಗುತ್ತಾರೆ. ಸದ್ಯ ಇಷ್ಟರ ಮಟ್ಟಿಗಾದರೂ ಚತುರ್ಮುಖ ಬ್ರಹ್ಮದೇವರು ನನ್ನಲ್ಲಿ ಅನುಗ್ರಹವನ್ನು ಮಾಡಿದಾರಲ್ಲ, ಅಪರಾಧಕ್ಕೆ ಅವರು ಶಿಕ್ಷೆಯನ್ನು ನೀಡುತ್ತಿದ್ದಾರೆ ಅಂದರೆ ಅವರು ನೀಡುವ ಶಿಕ್ಷೆಯೂ ಕೂಡ ನಮಗದು ಅನುಗ್ರಹ ರೂಪವಾಗಿ ಇರತಕ್ಕಂಥದ್ದಾಗಿದೆ ಅಂತ ತಿಳಿದು ಶಂಕುಕರ್ಣ ಸಾಷ್ಟಾಂಗ ಪ್ರಣಾಮವನ್ನೇ ಮಾಡ್ತಾ ಇರತಕ್ಕಂಥವನಾಗಿದ್ದಾನೆ. ಸ್ವಾಮಿ, ಉತ್ತಮ ಗುಣಸಂಪನ್ನರಾಗಿರುವ ತಮ್ಮ ಬಳಿಯಲ್ಲಿ ನನ್ನಿಂದ ಒಂದು ಕ್ಷಣದಲ್ಲಿ ಇಂಥ ಒಂದು ಅಜಾಗರೂಕತೆ ನಡೆದು ಹೋಯಿತಲ್ಲ, ಆದ್ದರಿಂದ ನಾನು ತಮ್ಮ ಸೇವೆ ಮಾಡಲಿಕ್ಕಾಗೋದಿಲ್ಲ ಎಂದಾಯಿತಲ್ಲ ಸ್ವಾಮಿ ಎಂದಾಗ ತಕ್ಷಣ ಆ ಚತುರ್ಮುಖ ಬ್ರಹ್ಮದೇವರು ಹೇಳ್ತಾರೆ, ಮಗು, ದೈತ್ಯನಾಗಿ ಜನಿಸು ಎಂದಷ್ಟೇ ಶಾಪ ಕೊಟ್ಟಿರುವೆ, ದೈತ್ಯನಾಗಿರು, ದೈತ್ಯರ ಸ್ವಭಾವ ಬರಲಿ ಎಂದೇನೂ ನಾನು ನಿನಗೆ ಹೇಳಿಲ್ಲ. ಅಂದಮೇಲೆ ನೀನು ಉತ್ತಮನಾಗಿರತಕ್ಕಂಥ ಸಾಧಕನೇ ಆಗ್ತೀಯ. ಯಾವುದೋ ಒಬ್ಬ ವಿದ್ಯಾರ್ಥಿ ಶಾಲೆಗೆ ಸ್ವಲ್ಪ ವಿಳಂಬವಾಗಿ ಬಂದ ಅಂದರೆ ಶಾಲೆಯ ಹೊರಗಡೆ ನಿಂತಿರು ಎಂದು ಹೇಳುತ್ತಾರೆ.
ಶಾಲೆಯ ಹೊರಗಡೆ ನಿಂತಿರು ಅಂದರೆ ಶಾಲೆ ಹೊರಗಡೆ ನಿಂತಿದ್ದು ಪಶ್ಚಾತ್ತಾಪ ಪಡುತ್ತಾ ಸಾಧಕನಾಗಿ ಉಳಿದವರು ಮತ್ತೆಂದೂ ತಪ್ಪು ಮಾಡದಂತೆ ಪಾಠ ಕಲಿಸುವ ತಾಣ ಎಂದು ಇದು ಗೊತ್ತಾಗಲಿ ಎಂದಷ್ಟೇ ಗುರುಗಳು ಶಿಕ್ಷಿಸುತ್ತಾರೆ ವಿನಃ ತರಗತಿಯ ಹೊರಗಡೆ ನಿಂತಿರು ಎಂದರೆ ನೀನು ಜವಾನನಾಗು ಎಂದೇನೂ ಅರ್ಥವಲ್ಲ. ಹಾಗೆಯೇ ನೀನು ದೈತ್ಯನಾಗು ಎಂದು ಶಪಿಸಿದರೆ ದೈತ್ಯ ಸ್ವಭಾವದವನಾಗು ಎಂದೇನೂ ಅಲ್ಲ. ಆದ್ದರಿಂದ ಭಗವಂತನ ಪೂಜೆಯಲ್ಲಿ ಸಮಸ್ತರು ಜಾಗರೂಕರಾಗಿರಬೇಕು ಎಂಬ ದೊಡ್ಡ ಪಾಠ ಇಡೀ ಮಾನುಷ ಜನಾಂಗಕ್ಕೆ ಇಡೀ ಜೀವ ಜಾತಕ್ಕೆ ಆ ಪಾಠ ಸಿಕ್ಕಂತೆ ಆಗುತ್ತದೆ. ಆದ್ದರಿಂದ ಯೋಚನೆ ಮಾಡಬೇಡ. ನಾವಾಡುವ ಎಲ್ಲ ಮಾತುಗಳು ಎಲೆ ಶಂಕುಕರ್ಣ ಭಗವಂತನ ಪ್ರೇರಣೆಯಿಂದಲೇ ಬರತಕ್ಕಂಥದ್ದಾಗುತ್ತದೆ. ಆದ್ದರಿಂದ ದೇವತೆಗಳ ಹಿತಸಾಧನೆ ಸಮಸ್ತ ಲೋಕಕ್ಕಾಗಿ ಆ ಸರಸ್ವತಿಗೆ ಆ ವೀಣೆಯಲ್ಲಿ ನುಡಿಯನ್ನು ನುಡಿಸಲು ಪ್ರೇರಣೆ ಮಾಡಿರ್ತಕ್ಕಂಥ ಆ ಭಗವಂತನೇನಿರ್ತಕ್ಕಂಥವನಾಗಿದ್ದಾನೆ ಅವನೇ ನನ್ನ ಮೂಲಕವೂ ಆ ನಿನಗೆ ಈ ಶಾಪವನ್ನು ನೀಡ್ತಾ ಇರತಕ್ಕಂಥವನಾಗಿದ್ದಾನೆ. ಇದೆಲ್ಲ ಭಗವಂತನ ಲೀಲೆ ಆಗಿರ್ತಕ್ಕಂಥದ್ದಾಗಿದೆ. ಆದ್ದರಿಂದ ಹರಿಯ ಸಂಕಲ್ಪದಂತೆ ಸಾಗಿದ ಇದರಲ್ಲಿ ಏಕೆ ನೀನು ದುಃಖವನ್ನು ಪಡ್ತಕ್ಕಂಥವನಾಗ್ತೀಯ? ಇದು ಸಂತೋಷದ ಸಮಯ ಅಂತ ತಿಳ್ಕೊ. ಏಕೆಂದರೆ ಎಲೆ ಶಂಕುಕರ್ಣ, ಸಜ್ಜನರನ್ನು ತಿದ್ದುವುದರಲ್ಲಿ ಏನು ಮಹಾ ಅಂತ ಸಂಭ್ರಮಿಸಬೇಕಾಗಿರ್ತಕ್ಕಂಥ ಗುಣವಿದೆ. ಸುಭಾಷಿತಕಾರರು ಹೇಳತಕ್ಕಂಥವರಾಗ್ತಾರೆ, ಉಪಕಾರ ಮಾಡುವವರಲ್ಲಿ ಉಪಕಾರ ಮಾಡುವುದು ಅದೇನು ಮಹಾ ದೊಡ್ಡ ಗುಣ. ಅದೊಂದು ವ್ಯಾಪಾರವಿದ್ದಾಗೆ ಯಾರೋ ಒಬ್ಬರು ಒಂದು ಹಣ್ಣನ್ನು ಕೊಟ್ಟಾಗ ನಾವು ನಮ್ಮ ಬೆಳೆದ ಒಂದು ಹಣ್ಣನ್ನು ಅವರಿಗೆ ಕೊಡೋದೇನಿದೆ ಇದನ್ನು ವಿನಿಮಯ ಎಂದು ಕರೆಯುತ್ತಾರೆ, ಇದನ್ನು ಉಪಕಾರ ಎಂದು ಕರೆಯುವುದಿಲ್ಲ. ಉಪಕಾರ ಮಾಡುವುದರಲ್ಲಿ ಉಪಕಾರ ಮಾಡುವುದನ್ನು ಸೌಹಾರ್ದತೆ ಎಂದು ಕರೆಯುತ್ತಾರಷ್ಟೇ, ಸದ್ಗುಣ ಎಂದೇನೂ ಕರೆಯುವುದಿಲ್ಲ. ನಿಜವಾಗಿ ಉಪಕಾರ ಮಾಡುವ ವ್ಯಕ್ತಿಯು ಸಹಜ ಸ್ವಭಾವದವನಾಗಿದ್ದರೆ ಅಪಕಾರ ಮಾಡಿದವರಲ್ಲೂ ಉಪಕಾರವನ್ನು ಮಾಡಬೇಕು, ಆಗ ಅದು ದೊಡ್ಡ ಸಂಗತಿಯಾಗುತ್ತದೆ. ಹಾಗೆ ಉಳಿದ ಎಲ್ಲ ಭಗವದ್ಭಕ್ತರ ಅವತಾರಗಳು ಆ ವೈಷ್ಣವರಿಗೆ ಅನೇಕ ರೀತಿಯಾದ ಉಪಕಾರವನ್ನು ಮಾಡ್ತಾ ವಿಷ್ಣು ಸ್ಮರಣೆಯನ್ನು ತಂದುಕೊಡ್ತಾ ಸಾರಸ್ವತ ಪ್ರಪಂಚಕ್ಕೆ ದೊಡ್ಡ ಕೊಡುಗೆಯನ್ನು ನೀಡಿದ್ದರೂ ಕೂಡ ಎಲೆ ಶಂಕುಕರ್ಣ ನೀನು ದೈತ್ಯ ಕುಲದಲ್ಲಿ ಉದ್ಭವಿಸು ಎಂದು ಹೇಳಿದರೆ ಆ ದೈತ್ಯರಂತೂ ಆಲಸ್ಯ, ಆಕ್ರೋಶ, ಅಜ್ಞಾನ ಇವುಗಳಿಂದಲೇ ತುಂಬಿಕೊಂಡು ತಮ್ಮ ಜೀವನವನ್ನೇ ಜಡಮೇವನಾಗಿ ಮಾಡಿಕೊಂಡಿರ್ತಾರೆ. ಅಂತಹವರನ್ನೂ ತಿದ್ದುವ, ಅಂತಹವರಾಗೇ ಇರುವ ಕಲಿಯುಗದ ಜನರನ್ನೂ ತಿದ್ದುವ ಒಂದು ದೊಡ್ಡ ಅವಕಾಶ ಲಭಿಸುತ್ತದೆ ಎಂದ ಮೇಲೆ ಆ ಸಮಸ್ತ ಸಜ್ಜನರನ್ನು, ಆಲಸಿಗಳನ್ನು, ಅಜ್ಞಾನಿಗಳನ್ನು ವೈಷ್ಣವರನ್ನಾಗಿ ಮಾಡುವ ಒಂದು ದೊಡ್ಡ ಅವಕಾಶವೇ ನಿನ್ನ ಪಾಲಿಗೆ ಒದಗಿದೆ ಎಂದು ನೀನಿದನ್ನು ತಿಳಿತಾ ಇರತಕ್ಕಂಥವನಾಗು. ಅಷ್ಟೇ ಅಲ್ಲ, ಆಗ ನಿನ್ನಿಂದ ಭಾಗವತ ಧರ್ಮದ ಪ್ರಸಾರವು ಅನೇಕ ರೀತಿಯಾಗಿ ಆಗ್ತಾ ಇದೆ. ಶ್ರೀಮನ್ನಾರಾಯಣನ ಭಕ್ತ ಶ್ರೇಣಿಯಲ್ಲಿ ನಿನಗೆ ಅಗ್ರೇಸರನ ಸ್ಥಾನ ಸಿಗ್ತಾ ಇರತಕ್ಕಂಥದ್ದಾಗುತ್ತದೆ. ಆದ್ದರಿಂದ ನೀನು ಇದನ್ನು ಕೂಡ ಸಿಕ್ಕ ಸುವರ್ಣಾವಕಾಶ ಎಂದೇ ಭಾವಿಸಬೇಕು ಎಂದಾಗ ಆ ಶಂಕುಕರ್ಣ ಅದನ್ನು ಅರ್ಥ ಮಾಡಿಕೊಳ್ತಾ ಇರತಕ್ಕಂಥವನಾಗಿದ್ದಾನೆ. ಸ್ವಾಮಿ, ವಿಷ್ಣು ಭಕ್ತಿಯು ಮೇರೆ ಮೇರಿ ಅಭಿವೃದ್ಧಿ ಆಗಲಿ, ನಾನು ಜಗತ್ತನ್ನೇ ಉದ್ಧಾರ ಮಾಡತಕ್ಕಂಥವನಾಗ್ತೇನೆ, ತಮ್ಮ ಅನುಗ್ರಹವಿರಲಿ ಎಂದಾಗ ಆ ಬ್ರಹ್ಮದೇವರು ಹಾಗೆ ಅನುಗ್ರಹವನ್ನು ಮಾಡ್ತಾ ಇರತಕ್ಕಂಥವರಾಗಿದ್ದಾರೆ. ಅಂದರೆ ಇದರ ತಾತ್ಪರ್ಯವಿಷ್ಟೇ, ಒಂದು ಕ್ಷಣವೂ ನಾವು ಭಗವಂತನ ಆರಾಧನೆಯಲ್ಲಿ ಆಲಸ್ಯವನ್ನು ತೋರಬಾರದು, ಜಾಡ್ಯವನ್ನು ತೋರಬಾರದು, ಪ್ರಮಾದವನ್ನು ಎಸಗಬಾರದು. ಯಾರು ಪ್ರಮಾದವನ್ನು ಎಸಗುತ್ತಾರೋ ಅವರು ದೈತ್ಯರಂತೆಯೇ ಜನ್ಮವನ್ನು ತಾಳಬೇಕಾಗುತ್ತದೆ ಅಂತ ಹೇಳುವ ಒಂದು ದೊಡ್ಡ ಎಚ್ಚರದಿಂದ ನಮಗೆಲ್ಲರಿಗೂ ಕೂಡ ಒಂದು ಪಾಠ ಏನೆಂದರೆ, ಭಗವಂತನ ಪೂಜೆಯಲ್ಲಿ ಪೂಜೆಗೂ ಮೊದಲೇ ಹೂವು, ತುಳಸಿ ಮೊದಲಾದವುಗಳನ್ನು ಸರಿಯಾಗಿ ಸಂಗ್ರಹಿಸಿ ಇಟ್ಟುಕೊಳ್ಳಬೇಕು, ಭಗವಂತನ ಪೂಜೆಯನ್ನು ಶ್ರದ್ಧೆಯಿಂದ ಮಾಡಬೇಕು ಅಂತ ಹೇಳ್ತಾ ಇಮೇ ಸೋಮ ಅಲಂಕೃತಃ ತೇಷಾಂ ಪಾಹಿ ಶ್ರುತಿ ಹವಂ ಅಂತ ಏನು ಮಂತ್ರವನ್ನು ಹೇಳ್ತೇವೆ ಅದು ಕೇವಲ ಯಾಂತ್ರಿಕವಾಗಿರ್ತಕ್ಕಂಥ ಮಂತ್ರೋಚ್ಚಾರಣೆಯಾಗದೆ ಶ್ರದ್ಧಾಭಕ್ತಿಪೂರ್ವಕವಾಗಿರ್ತಕ್ಕಂಥ ಮಂತ್ರೋಚ್ಚಾರಣೆಯಾಗಬೇಕು. ಭಗವಂತನ ಪೂಜಾ ವಿಧಿಗಳಲ್ಲಿ
ಹಾಗೆ ಯಜ್ಞ ಮೊದಲಾದವುಗಳಲ್ಲಿ ಎಲ್ಲ ಸಲಕರಣೆಗಳನ್ನು ಕೂಡ ನಾವು ಮೊದಲೇ ಸಿದ್ಧಪಡಿಸಿಟ್ಕೊಂಡು ಎಚ್ಚರದಿಂದ ಸಂತೋಷದಿಂದ ಆನಂದದಿಂದ ಭಗವಂತನ ಪೂಜೆಯನ್ನು ಮಾಡಬೇಕು ಅನ್ನೋ ಪಾಠವನ್ನು ನಾವು ತಿಳಿಯುತ್ತಾ ಇರತಕ್ಕಂಥದ್ದಾಗಬೇಕು ಅಂತಹ ಶಂಕುಕರ್ಣ ಆಯಿತು ಅಂತ ಹೇಳಿಬಿಟ್ಟು ಅವನೇ ಮುಂದೆ ಪ್ರಹ್ಲಾದನಾಗಿ ಅವತಾರವನ್ನು ಮಾಡ್ತಕ್ಕಂಥವನಾಗುತ್ತಾನೆ ಪ್ರಹ್ಲಾದನಾಗಿ ಅವತಾರವನ್ನು ಮಾಡಿದಾಗಲಂತೂ ಸಮಸ್ತ ದೈತ್ಯ ಬಾಲಕರಿಗೂ ಕೂಡ ವಿಶೇಷವಾಗಿ ವಿಷ್ಣುವಿನ ಅನುಗ್ರಹವಾಗುವ ಹಾಗೆ ಉಪದೇಶವನ್ನು ಮಾಡ್ತಾ ಇರತಕ್ಕಂಥವನಾಗಿದ್ದಾನೆ ಆ ಪ್ರಹ್ಲಾದ ರಾಜರಾಗಿದ್ದಾಗ ನಮ್ಮ 100 ವರ್ಷದ ಜೀವಿತ ಏನಿದೆ 100 ವರ್ಷ ಜೀವಿತದಲ್ಲಿ ಏನೇನೋ ಸಾಧನೆ ಮಾಡ್ತೇವೆ ಅಂತ ಹೇಳಿ ಎಲ್ಲಾನೂ ಮುಂದಕ್ಕೆ ಹಾಕಿಬಿಡ್ತೇವೆ ಆ ಥರ ಮುಂದಕ್ಕೆ ಹಾಕದೆ ನಾವು ಆ ಶ್ರದ್ಧೆಯಿಂದ ಸಾಧನೆ ಮಾಡ್ತಾ ಇರತಕ್ಕಂಥದ್ದಾಗಬೇಕು ಅನ್ನುವುದನ್ನು ಪ್ರಹ್ಲಾದ ರಾಜರು ಆ ಜಗತ್ತಿಗೇನೆ ತೋರಿಸಿ ಹೇಳ್ತಾ ಇರತಕ್ಕಂಥವರಾಗಿದ್ದಾರೆ ಪುಂಸೋ ವರ್ಷಶತಂ ಆಯುಹು ತದರ್ದಂಚ ಅಜಿತಾತ್ಮನಃ ನಿಷ್ಫಲಂ ಯದಸೋ ರಾತ್ರಾಂ ಶೇತೇಂದಂ ಪ್ರಾಪಿತಸ್ತಮಃ ಅಂತ ಹೇಳ್ತಾ 100 ವರ್ಷ ಜೀವಿತಗಳ ಅವಧಿಯಲ್ಲಿ ನಾವು 50 ವರ್ಷವನ್ನು ನಿದ್ದೆಯಲ್ಲೇ ಕಳೆದು ಬಿಡ್ತೇವೆ ಉಳಿದ ಸಂದರ್ಭಗಳಲ್ಲಾದರೂ ಸಾಧನೆಯನ್ನು ಮಾಡ್ತೇವೇನು ಅಂದರೆ ಬಾಲ್ಯದಲ್ಲಿ 20 ವರ್ಷ ಹೊರಟೋಗುತ್ತೆ ವಾರ್ಧಕ್ಯದಲ್ಲಿ ಮತ್ತೆ 20 ವರ್ಷಗಳು ಹೊರಟೋಗುತ್ತೆ ಹಾಗೆ ನೋಡಲಿಕ್ಕೆ ಹೋದರೆ ನಮ್ಮ ಸಾಧನೆಗೆ ಸಿಕ್ಕ ಸಮಯ ಅತ್ಯಲ್ಪ ಎಂದಾಗುತ್ತದೆ ಅತ್ಯಲ್ಪವಾಗಿರ್ತಕ್ಕಂಥ ಆ ಸಮಯದಲ್ಲಿ ನಾವು ಭಗವಂತನ ಸಾಧನೆಯನ್ನು ಮಾಡಬೇಕಾದರೆ ಇನ್ನಷ್ಟು ಜಾಗರೂಕರಾಗಿ ಮತ್ತೆಷ್ಟು ಪಶ್ಚಾತ್ತಾಪದಿಂದ ಮಾಡಬೇಕು ಅನ್ನುವುದನ್ನು ಪ್ರಹ್ಲಾದ ರಾಜರಾಗಿ ದೈತ್ಯ ಬಾಲಕರಿಗೆ ಉಪದೇಶ ಮಾಡುವ ಮೂಲಕ ಜಗತ್ತಿಗೇನೆ ಅದನ್ನು ತೋರಿಸಿ ಹೇಳತಕ್ಕಂಥವರಾಗಿದ್ದಾರೆ ಅವರ ಕರೆಗೆ ಓಗೊಟ್ಟು ಸಮಸ್ತ ಜಗತ್ತನ್ನು ಉದ್ಧರಿಸಲು ಪ್ರಹ್ಲಾದನ ರಕ್ಷಣೆಯ ನೆಪದಿಂದ ನರಸಿಂಹದೇವರ ಅವತಾರವೇ ಸಾಗಿರ್ತಕ್ಕಂಥದ್ದಾಗಿದೆ ಆಗ ನರಸಿಂಹದೇವರನ್ನು ವಿಶೇಷವಾಗಿ ಬ್ರಹ್ಮದೇವರು ಸ್ತೋತ್ರ ಮಾಡ್ತಾ ಹೇಳ್ತಾ ಇರತಕ್ಕಂಥವರಾಗುತ್ತಾರೆ ನಮೋ ಭಗವತೇ ತುಭ್ಯಂ ಪುರುಷಾಯ ಮಹಾತ್ಮನೇ ಹರಯೇ ಅದ್ಭುತ ಸಿಂಹಾಯ ಬ್ರಹ್ಮಣೇ ಪರಮಾತ್ಮನೇ ಅಂತ ಹೇಳಿಯೂ ಕೂಡ ಏನೆಂದರೆ ಆ ನರಸಿಂಹದೇವರ ಸ್ತೋತ್ರ ಏನಿದೆ ಆ ಸ್ತೋತ್ರವನ್ನು ಮಾಡ್ತಾ ಇರ್ತಕ್ಕಂಥವರಾಗುತ್ತಾರೆ ಆಗ ನರಸಿಂಹದೇವರು ಅವನಿಗೆ ನೀನೇನು ಬೇಕಾದರೂ ವರವನ್ನು ಕೇಳು ಅನ್ನುವಾಗ ಪ್ರಹ್ಲಾದರಾಜರು ಏನು ವರವನ್ನು ಕೇಳಿದೆ ದೇವಾ ಜನ್ಮಾಂತರೇಶ್ವಪಿ ದಾಸಸ್ತವಾಹಂ ಭೂಯಾಸಂ ಗರುತ್ಮಾನ್ ಇವ ಭಕ್ತಿಮಾನ್ ಹೇಗೆ ಭಕ್ತಿಭರಿತನಾಗಿರ್ತಕ್ಕಂಥ ಗರುಡನು ದಾಸನಾಗಿ ಎಲ್ಲ ಯುಗಗಳಲ್ಲೂ ನಿನ್ನ ಸೇವೆಯನ್ನು ಮಾಡಿದನು ಹಾಗೆ ಸ್ವಾಮಿ ನಾನು ಭಕ್ತಿಭರಿತನಾಗಿ ನಿನ್ನ ಅವತಾರವನ್ನು ಯುಗ ಯುಗಗಳಲ್ಲೂ ಮಾಡುವಂತಾಗಲಿ ನಾನು ಇಷ್ಟನ್ನೇ ಬೇಡುತ್ತೇನೆ ಮತ್ತೇನನ್ನೂ ಬೇಡುವುದಿಲ್ಲ ಎಂದು ಪ್ರಹ್ಲಾದರಾಜರು ಆ ನರಸಿಂಹದೇವರಿಗೆ ಸಾಷ್ಟಾಂಗ ಪ್ರಣಾಮವನ್ನು ಸಮರ್ಪಿಸುತ್ತಾ ತಮ್ಮ ಪ್ರಾರ್ಥನೆಯನ್ನು ಭಗವಂತನ ಚರಣಾರವಿಂದಗಳಲ್ಲಿ ಇಡತಕ್ಕಂಥವರಾದರು ಆಗ ನರಸಿಂಹದೇವರು ಹೇಳ್ತಾರೆ ಭೋಗೇನ ಪುಣ್ಯಂ ಕುಶಲೇನ ಪಾಪಂ ಕಲೇವರಂ ಕಾಲಜವೇನ ಹಿತ್ವಾ ಕೀರ್ತಿಂ ವಿಶುದ್ಧಾಂ ಸುರಲೋಕ ಗೀತಾಂ ವಿತಾಯ ಮಾಂ ಯೇಷ್ಯಸಿ ಮುಕ್ತ ಬಂಧ ಭೋಗದಿಂದ ಎಲ್ಲ ಪುಣ್ಯವನ್ನೂ ಕೂಡ ನೀನು ಕಳೆದುಕೊಳ್ಳುತ್ತಾ ಕಾಲದ ಒಂದು ವೇಗದಿಂದ ಈ ಕಳೇವರವನ್ನೂ ಬಿಡುತ್ತಾ ನೀನು ಅಪಾರವಾದ ಕೀರ್ತಿಯನ್ನು ಸಂಪಾದನೆ ಮಾಡುತ್ತೀಯ ಅದು ದೇವತೆಗಳೂ ಕೂಡ ಆ ದೇವಲೋಕದಲ್ಲಿ ನಿನ್ನ ಮಹಿಮೆಯನ್ನು ಹಾಡಿ ಹೋಗಲಬೇಕು ಹಾಗೆ ಎಲ್ಲ ಕಡೆ ಆ ಕೀರ್ತಿಯನ್ನು ಪಸರಿಸುತ್ತಾ ಎಲ್ಲ ಅವತಾರಗಳು ಮುಗಿದು ವೈಷ್ಣವ ಪ್ರಪಂಚ ಸಾಧನೆಯ ತುತ್ತ ತುದಿಗೆ ಏರುತ್ತಾ ಜನಜನಾಂಗಗಳು ವೈಷ್ಣವರಾಗಿ ತಮ್ಮ ಸಾಧನೆಯನ್ನು ಮಾಡುವಂತಾಗುವಾಗ ಮಾಂ ಯೇಷ್ಯಸಿ ಮುಕ್ತ ಬಂಧ ಎಲ್ಲ ಬಂಧಗಳನ್ನು ಕಳೆದುಕೊಂಡು ನನ್ನನ್ನು ನೀನು ಸೇರುತ್ತೀಯಾ ಅಂತ ಹೇಳಿ ನರಸಿಂಹದೇವರು ಹೇಳಿದಾಗ
ಪರೋಪಕಾರಿಗಳ ಸ್ವಭಾವವೇ ಹೀಗೆ. ಇನ್ನೊಬ್ಬರಿಗೆ ಒಳ್ಳೆಯದಾಯಿತಂದರೆ ಅವರು ಸಂತೋಷ ಪಡ್ತಾರೆ. ಎಷ್ಟೋ ಜನ ನಮ್ಮ ನಡುವೇನೆ ಇರುವ ಸಜ್ಜನರು ಎಲ್ಲವನ್ನೂ ಬಡಿಸ್ತಾ, ಮಾಡಿದ ಅಡುಗೆಯನ್ನೆಲ್ಲ ಬಡಿಸ್ತಾ, ಆ ಬಡಿಸುವುದರಲ್ಲೇ ಸಂತೋಷ ಕಾಣುವುದಿಲ್ಲವೇ? ಇನ್ನೂ ಕೆಲವರು ಮಡಿ ಮಾಡಲಾಗದವರು, ತಾವು ಬಡಿಸದೇ ಇದ್ದರೂ ಕೂಡ ಇನ್ನೊಬ್ಬರು ಊಟ ಮಾಡುವುದನ್ನು ನೋಡಿಯೇ ಸಂತೋಷಿಸುವುದಿಲ್ಲವೇ? ಹಾಗೆ ಸಮಸ್ತ ವೈಷ್ಣವರೂ ಕೂಡ ಉದ್ಧಾರವಾಗುವಂತಾಗಲಿ ಎಂದಾಗ ಆ ಅವನ ನರಸಿಂಹದೇವರ ಅಂತಹ ಆಶೀರ್ವಾದವನ್ನು ಕೇಳಿಯೇ ಪ್ರಹ್ಲಾದರಾಜರ ಮೈ ಪುಳಕವಾಗಿ ಹೋಯಿತು. ಮತ್ತಷ್ಟು ಅವತಾರಗಳಲ್ಲೂ ನಾನು ಹರಿಯ ಅನುಗ್ರಹವನ್ನು ಸಂಪಾದನೆ ಮಾಡಬಲ್ಲೆ, ವೈಷ್ಣವರಿಗೆ ಉಪಕಾರ ಮಾಡಬಲ್ಲೆ ಎಂದು ನೆನೆದೆ ಅವರ ಮೈ ರೋಮಾಂಚನವಾಗ್ತಾ ಇರತಕ್ಕಂಥದ್ದಾಯಿತು. ಆ ಮನಸ್ಸು ಧನ್ಯತೆಯನ್ನು ತುಂಬಿಕೊಳ್ತಾ ಆಯಿತು. ಆ ಕಂಠವು ಭಕ್ತಿಪೂರ್ಣವಾಯಿತು, ನೇತ್ರವು ಭಕ್ತಿಪೂರ್ಣವಾಯಿತು. ಹೀಗೆ ಇಷ್ಟು ಮಾಡ್ತಾ ಇರುವಾಗ ಆ ನರಸಿಂಹನೇ ಹೇಳುತ್ತಾನೆ, ಪ್ರಹ್ಲಾದ, ಕೇವಲ ನನ್ನ ಸ್ಮರಣೆಯಷ್ಟೇ ಅಲ್ಲ, ನನ್ನ ಸ್ಮರಣೆಯನ್ನು ಮಾಡಿದವರು ಹೇಗೆ ಸದ್ಗತಿಯನ್ನು ಹೊಂದುತ್ತಾರೋ, ಭಕ್ತಶ್ರೇಷ್ಠನಾದ ನಿನ್ನ ಸ್ಮರಣೆಯನ್ನು ಮಾಡುವವರು ಕೂಡ ಎಲ್ಲ ಕರ್ಮಬಂಧಗಳನ್ನು ಕಳೆದುಕೊಳ್ಳುತ್ತಾರೆ. ಯಯೇತತ್ ಕೀರ್ತಯೇತ್ ಮಹ್ಯಂ ತ್ವಯಾ ಗೀತಂ ಇದಂ ನರಃ ತ್ವಾಂಚ ಮಾಂಚ ಸ್ಮರನ್ ಕಾಲೇ ಕರ್ಮಬಂಧಾತ್ ಪ್ರಮುಚ್ಯತೆ. ಯಾರು ನಿನ್ನಿಂದ ಗಾನ ಮಾಡಲ್ಪಟ್ಟ ಈ ಗೀತೆಯನ್ನು ಕೇಳುತ್ತಾರೋ, ನಿನ್ನನ್ನು ನನ್ನನ್ನು ಸ್ಮರಣೆ ಮಾಡಿಕೊಳ್ಳುತ್ತಾರೋ ಎಲೆ ಈ ಪ್ರಹ್ಲಾದನೇ, ಅವರು ಎಲ್ಲ ಕರ್ಮಬಂಧಗಳನ್ನು ಕಳೆದುಕೊಳ್ಳುತ್ತಾರೆ. ನನ್ನ ನಿನ್ನ ಸಮಾಗಮ, ನೀನು ಮಾಡಿರುವ ಸ್ತೋತ್ರ, ನೀನು ಮಾಡಿರುವ ಭಕ್ತಿ ಕುಸುಮದ ಸ್ತೋತ್ರ ಸಮರ್ಪಣೆ, ಇದರಿಂದ ನಾನು ಪೂರ್ಣ ಪ್ರಸನ್ನನಾಗಿದ್ದೇನೆ. ಅಷ್ಟೇ ಅಲ್ಲ, ಭವಂತಿ ಪುರುಷಾಲೋಕೆ ಮದ್ಭಕ್ತಾ ತ್ವಾಂ ಅನುವ್ರತಾ ಭವಾನ್ ಮೇ ಕಲು ಭಕ್ತಾನಾಂ ಸರ್ವೇಷಾಂ ಪ್ರತಿರೂಪ ದೃಕು. ಎಲೈ ಪ್ರಹ್ಲಾದನೇ, ಈ ಪ್ರಪಂಚದಲ್ಲಿ ನನ್ನ ಭಕ್ತರ ಗುಂಪಿನಲ್ಲಿ ಯಾರು ನಿನ್ನ ಭಕ್ತರಾಗುತ್ತಾರೋ ಅವರೇ ನನ್ನ ಭಕ್ತರಾಗಲು ಅರ್ಹರಾಗಿರತಕ್ಕಂಥವರಾಗುತ್ತಾರೆ. ಆದ್ದರಿಂದ ನಿನ್ನ ಭಕ್ತರಾಗಿರುವವರನ್ನೆಲ್ಲರನ್ನೂ ನಾನು ನನ್ನ ಭಕ್ತರೆಂದೇ ಸ್ವೀಕರಿಸುತ್ತೇನೆ. ನೀನು ಎಲ್ಲ ಭಕ್ತರಿಗೂ ಆಶ್ರಯ ಅಂತ ವಿಶಿಷ್ಟವಾದ ಅನುಗ್ರಹವನ್ನು ಆ ಪ್ರಹ್ಲಾದನಿಗೆ ಮಾಡಿದಾಗ ಇಡೀ ಪ್ರಹ್ಲಾದನ ಜೀವನವೇ ಆಹ್ಲಾದಮಯವಾಗಿರ್ತಕ್ಕಂಥದ್ದಾಯಿತು. ಅವರನ್ನು ಆ ಸಿಂಹಾಸನದಲ್ಲಿ ಕೂರಿಸಿ ವಿಶೇಷವಾಗಿ ಆ ಪೂಜೆ ಮೊದಲಾದವುಗಳನ್ನು ಕೂಡ ಜನ ಮಾಡಿ ಸಂಭ್ರಮಿಸ್ತಾ ಇರತಕ್ಕಂಥವರಾಗಿದ್ದಾರೆ. ಅಂತಹ ಪ್ರಹ್ಲಾದರಾಜರ ಮುಂದಿನ ಅವತಾರವೇ ಸಾಕ್ಷಾತ್ತಾಗಿ ಬಾಲ್ಹೀಕ ರಾಜರೇನಿರ್ತಕ್ಕಂಥವರಾಗಿದ್ದಾರೆ, ಅವರ ಅವತಾರ ಆಗಿರತಕ್ಕಂಥದ್ದಾಗಿದೆ. ಹೇಳಿದ್ದರು, ದಾಸಸ್ತವಾಹಂ ಭೂಯಾಸಂ ದೇವಾ ಜನ್ಮಾಂತರೇಶ್ವಪಿ, ಮುಂದಿನ ಜನ್ಮಗಳಲ್ಲೂ ನಾನು ನಿನ್ನ ದಾಸನಾಗಿರುತ್ತೇನೆ ಅಂತಾನೆ ಹೇಳ್ತಾ ಇರತಕ್ಕಂಥವರಾಗಿದ್ದರು. ಆಗ ವಿಶೇಷವಾಗಿ ದ್ವಾಪರ ಯುಗದಲ್ಲಿ ಪ್ರಹ್ಲಾದರಾಜರು ಪ್ರತೀಪರಾಜನಿಗೆ ಪುತ್ರರಾಗಿ ಜನಿಸ್ತಾ ಇರತಕ್ಕಂಥವರಾಗಿದ್ದಾರೆ. ಆಗ ಪ್ರತೀಪರಾಜನಿಗೆ ಆ ಪುತ್ರರಾಗಿ ಜನಿಸುವಾಗಲೇನೆ ಆ ಜನಿಸಿದ ಕೂಡಲೇ ಭಯಂಕರವಾದ ಶಬ್ದವಾಗಿ ಆ ಭೂಮಿ ಏನಿದೆ ಆ ಭೂಮಿಯೇ ಸೀಳಿಹೋಯಿತು, ಭೂಮಿಯೇ ಬಿರಿದು ಹೋಯಿತು ಅಂದ ಮೇಲೆ ಎಂತಹ ಮಹಾಬಲಶಾಲಿಯಾಗಿರಬೇಡ ಆ ಮಗು, ಭೂಮಿಯೇ ಸೀಳಬೇಕೆಂದರೆ ಇಂಥ ಮಹಿಮೆ ಮತ್ಯಾರಿಂದ ಸಾಧ್ಯ? ಅವರಲ್ಲಿ ವಾಯುದೇವರ ಆವೇಶ ಇದ್ದಾಗ ತಾನೇ ಇಂಥ ಅದ್ಭುತವಾಗಿರ್ತಕ್ಕಂಥ ಮಹಿಮೆ ನಡೆಯಲು ಸಾಧ್ಯವಾಗಿರ್ತಕ್ಕಂಥದ್ದಾಗಿದೆ. ಆಗ ಪ್ರತೀಪರಾಜನು ಆ ಮಗನಿಗೆ ಆ ಜಾತಕರ್ಮದ ಸಂದರ್ಭದಲ್ಲಿ ಮೊದಲೇ ತೀರ್ಮಾನಿಸಿದಂತೆ ಬಾಲ್ಹೀಕ ರಾಜ ಅಂತಾನೆ ಅವನಿಗೆ ನಾಮಕರಣವನ್ನು ಮಾಡ್ತಾನೆ. ಏನೈವ ಜಾಯಮಾನೇನ ತರಸಾ ಭೂಹು ವಿದಾರಿತ, ಯಾವನಿಂದ ಹುಟ್ಟುವಾಗಲೇನೆ ಅವನ ವೇಗದಿಂದ ಅವನ ಬಲದಿಂದ ಭೂಮಿಯೇ ಸೀಳಿಹೋಯಿತೋ ಅಂತಹ ಅವನಾಗಿರ್ತಕ್ಕಂಥ ಅವನಾಗಿದ್ದಾನೆ ಅಂತ ಹೇಳಿ ಅವನಿಗೆ ಬಾಲ್ಹೀಕ ಅಂತ ಹೇಳಿ ಅವನಿಗೆ ಆ ನಾಮಕರಣವನ್ನು ಮಾಡ್ತಾ ಇರತಕ್ಕಂಥವರಾಗಿದ್ದಾರೆ. ಆ ಬಾಲ್ಹೀಕ ರಾಜ ಶುಕ್ಲಪಕ್ಷದ ಚಂದ್ರನಂತೆ ಅಭಿವೃದ್ಧಿ ಆಗ್ತಾ ಇರತಕ್ಕಂಥವನಾಗಿದ್ದಾನೆ. ಅಭಿವೃದ್ಧಿ ಆಗ್ತಾ ಇರುವಾಗ ಅಂತಹ ಸಂದರ್ಭದಲ್ಲೂ ಕೂಡ ಅವನು
ಹರಿಯ ಚಿತ್ತದಂತೆ ಆ ಬಾಲ್ಹೀಕ ಮಹಾರಾಜನು ತನ್ನ ಭವ್ಯ ವ್ಯಕ್ತಿತ್ವವನ್ನು ಅವನು ಪ್ರಕಟಪಡಿಸ್ತಾ ಇರತಕ್ಕಂಥವನಾಗಿದ್ದಾನೆ. ಆ ಪ್ರಕಟಪಡಿಸ್ತಾ ಇರುವಾಗ ಯುದ್ಧದ ಸಂದರ್ಭ ಬರ್ತಾ ಇರತಕ್ಕಂಥದ್ದಾಗುತ್ತದೆ. ಭಗವಂತನ ಏಕಾಂತ ಭಕ್ತರು ಮತ್ತು ಧರ್ಮಪ್ರಿಯರು ಆಗಿದ್ದರಿಂದ ಪಾಂಡವರ ಕಡೆಯೇ ವಿಜಯ ಸಿಗುತ್ತದೆ ಎನ್ನುವುದು ತುಂಬ ನಿಶ್ಚಿತವಾಗಿ ಇರತಕ್ಕಂಥದ್ದಾಗಿತ್ತು. ಕೃಷ್ಣ ಪರಮಾತ್ಮ ಪಾಂಡವರಿಗೆ ಮಾರ್ಗದರ್ಶಕನಾಗಿದ್ದಾನೆ. ಪಾಂಡವರು ಸಂಪೂರ್ಣ ಧರ್ಮ ಮಾರ್ಗದಲ್ಲಿ ಇರತಕ್ಕಂಥವರಾಗಿದ್ದಾರೆ. ಆದ್ದರಿಂದ ಎಲ್ಲಿ ಭೀಮ ಮತ್ತು ಅರ್ಜುನರು ಇದ್ದಾರೋ, ಎಲ್ಲಿ ಕೃಷ್ಣ ಪರಮಾತ್ಮ ಇರತಕ್ಕಂಥವನಾಗಿದ್ದಾನೋ ಅಲ್ಲೇ ವಿಜಯ ಎಂದು ನಿಶ್ಚಯವಾಗಿದೆ. ಬಾಲ್ಯಕ ರಾಜರಂತೂ ಭಗವಂತನ ವಿರುದ್ಧವಾದ ಪಕ್ಷದಲ್ಲಿ ಹೋರಾಡಲಿಕ್ಕೆ ಅಂತ ನಿಂತಿರತಕ್ಕಂಥವರಾಗಿದ್ದಾರೆ. ಅದೂ ಭಗವಂತನ ಸಂಕಲ್ಪವೇ. ಯಾಕಂದರೆ ಭೀಷ್ಮದ್ರೋಣಾದಿಗಳೇ ಆ ಕೌರವನ ಪಕ್ಷ ವಹಿಸಿ ನಿಂತಿರಬೇಕು ಎನ್ನುವ ಹರಿಯ ಚಿತ್ತ ಇರುವಾಗ ಬಾಲ್ಯಕನೂ ಕೂಡ ಕ್ಷತ್ರಿಯ ಧರ್ಮವನ್ನು ಅನುಸರಿಸಿ ಯುದ್ಧವನ್ನು ಮಾಡಲೇಬೇಕಾದ್ರಿಂದ ಹರಿಚಿತ್ತದಂತೆ ಅವನು ಅತ್ಲ ಕಡೆ ನಿಂತಿರತಕ್ಕಂಥವನಾಗಿದ್ದಾನೆ. ಆಗ ಏನೆಂದರೆ ಭೀಮಸೇನ ದೇವರು ನೋಡ್ತಾ ಇರತಕ್ಕಂಥವರಾಗಿದ್ದಾರೆ. ಈ ಬಾಲ್ಯಕ ರಾಜನು ಸಾಕ್ಷಾತ್ತಾಗಿ ಆ ಭೀಮಸೇನ ದೇವರ ಗದೆಯೇ ತನ್ನ ಮೇಲೆ ಬೀಳಬೇಕು, ಅದರಿಂದಲೇ ನಾನು ಉದ್ಧಾರವನ್ನು ಆಗಬೇಕು ಎಂದೆಂದೂ ಕೂಡ ವೈಷ್ಣವತ್ವ ಅನ್ನುವುದು ಜೀವನದ ಪ್ರತಿಯೊಂದು ಕಣಕಣದಲ್ಲೂ ಕೂಡ ಅದು ತುಂಬಿರತಕ್ಕಂಥದ್ದಾಗಬೇಕು. ಆದ್ದರಿಂದ ಅದೇ ಪ್ರಾರ್ಥನೆಯನ್ನು ಬಾಲ್ಯಕ ರಾಜರು ಮಾಡ್ತಾ ಇರತಕ್ಕಂಥವರಾಗಿದ್ದಾರೆ. ಬಾಲ್ಯಕ ಪ್ರಾರ್ಥಯಾಮಾಸ ಪೂರ್ವಂ ಸ್ನೇಹ ಪುರಸ್ತರಂ ಭೀಮ ತ್ವಯೈವ ಹಂತವ್ಯ ರಣೇಹಂ ಪ್ರೀತಿಂ ಇಚ್ಛತ ತದಾ ಯಶಶ್ಚ ಧರ್ಮಂಚ ಲೋಕಂಚ ಪ್ರಾಪ್ನುಯಾಮ್ಯಹಂ. ಭೀಮಸೇನ ದೇವರೇ, ನಾನು ಕೌರವರ ಕಡೆ ನಿಂತಿರಬಹುದು, ಆದರೂ ನನ್ನ ಆಸೆ ಒಂದೇ, ಏನೆಂದರೆ ನಾನು ನಿಮ್ಮಿಂದಲೇ ಸಂಹಾರಗೊಳ್ತಕ್ಕಂಥವನಾಗಬೇಕು. ಹಾಗಾದರೆ ಅದು ಸ್ನೇಹ ಪುರಸ್ಸರವಾಗಿ ನನ್ನ ಸಂಹಾರ ಅನ್ನುವುದು ತಮ್ಮ ಕಡೆಯಿಂದ ನನಗೆ ಆಗಬೇಕು. ಆಗ ತಾವು ಮಾಡುವ ಪ್ರತಿಯೊಂದು ಕೆಲಸವೂ ಹರಿಪ್ರೀತಿಕರವಾದ್ದರಿಂದ ನಾನು ಹರಿಪ್ರೀತಿಕರವಾದ ಕಾರ್ಯದಲ್ಲೇ ಪಾಲ್ಗೊಂಡಂತೆ ಆಗುತ್ತದೆ. ಅಪಾರವಾದ ಕೀರ್ತಿಯೂ ಬರುತ್ತದೆ, ಧರ್ಮವೂ ಪ್ರಾಪ್ತಿಯಾಗುತ್ತದೆ, ಸಲ್ಲೋಕಗಳೂ ನನಗೆ ಸಿಗುತ್ತದೆ ಅಂತ ಹೇಳಿದಾಗ ಅವನ ಅಂತರಂಗದ ಪ್ರಾರ್ಥನೆಯನ್ನು ತಿಳಿಯುತ್ತಾ ಭೀಮಸೇನ ದೇವರು ಹಾಗೆ ಆ ಗದೆಯನ್ನು ಅವನ ಮೇಲೆ ಬೀಸ್ತಾ ಇರತಕ್ಕಂಥವರಾಗಿದ್ದಾರೆ. ಯಾವಾಗ ಗದೆಯನ್ನು ಬೀಸ್ತಾ ಇರತಕ್ಕಂಥವರಾದರೂ ಆಗ ಏನೆಂದರೆ ಭೀಮಸೇ ಬಾಲ್ಯಕ ರಾಜರು ಭಗವಂತನ ಸ್ಮರಣೆಯನ್ನು ಮಾಡ್ತಾ ಇರತಕ್ಕಂಥವರಾಗಿದ್ದಾರೆ. ಆಗ ಬಾಲ್ಯಕ ರಾಜರಿಗೆ ಭೀಮಸೇನ ದೇವರು ಎದುರುಗಡೆ ಬಂದದ್ದು ನೋಡಿ ತುಂಬ ಸಂತೋಷವಾಗ್ತಾ ಇರತಕ್ಕಂಥದ್ದಾಯಿತು. ಆಗ ಆ ಪ್ರಚಂಡವಾದ ಏನು ಅಂದರೆ ಯುದ್ಧದ ನೆಪದಿಂದ ಬಾಲ್ಯಕ ರಾಜರು ತಮ್ಮ ಬಳಿಯಲ್ಲಿ ಇದ್ದ ಗದೆಯನ್ನು ಭೀಮಸೇನ ದೇವರ ಮೇಲೆ ಕ್ಷತ್ರಿಯ ಧರ್ಮದಂತೆ ಪ್ರಯೋಗ ಮಾಡ್ತಾ ಇರತಕ್ಕಂಥವರಾದರು. ಆ ಗದಾ ಪ್ರಹಾರದಿಂದ ಭೀಮಸೇನ ದೇವರಿಗೆ ಏನೂ ಆಗಲಿಲ್ಲ. ಆದರೆ ಈ ನೆಪದಿಂದಷ್ಟೇ ಆ ಬಾಲ್ಯಕ ರಾಜರಿಗೆ ನಾನು ಅನುಗ್ರಹವನ್ನು ಮಾಡಲು ಸಾಧ್ಯ ಅಂತ ಹೇಳಿ ಏನೆಂದರೆ ಆ ಭೀಮಸೇನ ದೇವರು ನೋಡ್ತಾ ಇರತಕ್ಕಂಥವರಾಗಿದ್ದಾರೆ. ಹೀಗಾಗಿ ಬಾಲ್ಯಕ ರಾಜರ ಮೇಲೆ ಭೀಮಸೇನ ದೇವರು ಗದಾ ಪ್ರಹಾರವನ್ನು ಮಾಡಿದರು. ಆಗ ಹರಿವಾಯುಗಳನ್ನು ಸ್ಮರಿಸುತ್ತಾ ತಮ್ಮ ಅವತಾರ ಕಾರ್ಯವನ್ನು ಬಾಲ್ಯಕ ರಾಜರು ಮುಗಿಸ್ತಾ ಇರತಕ್ಕಂಥವರಾಗಿದ್ದಾರೆ. ಆಗ ಹೀಗೆ ಹೇಳ್ತಾ, ಸ್ವಾಮಿ ನನ್ನ ಭೀಮಸೇನ ದೇವರು ನೀವು ನನಗೆ ಅನುಗ್ರಹವನ್ನು ಮಾಡಬೇಕು ಅಂತ ಹೇಳಿ ಕೇಳಿದ ಆ ಬಾಲ್ಯಕ ರಾಜರ ಪ್ರಾರ್ಥನೆಯನ್ನು ನಕ್ಕು ಅನುಗ್ರಹವನ್ನು ಮಾಡ್ತಾ ಇದ್ದಾರೆ. ವಿಜಯದಾಸರಂತೂ ಹೇಳ್ತಾ ಇರತಕ್ಕಂಥವರಾಗುತ್ತಾರೆ, ವೃಕೋದರನಿಂದ ದೇಹವನ್ನು ಬಿಡುವಾಗ ಬಾಲ್ಯಕರಾಯನಾಗಿ ಪುಟ್ಟಿದ್ದ ಪ್ರಹ್ಲಾದ ತಾನು ಉಕುತಿಯಿಂದಲೇ ಪೊಗಳಿ ವರವ ಬೇಡಿದನು, ವೈದಿಕ ಮಾರ್ಗವನೇ ಹಿಡಿದು
ಉಕುತಿಯನ್ನು ಸಾಧಿಸುತ್ತಲಿ ಕಲಿಯುಗಳಿಗೆ ನಿಮ್ಮ ಪೂಜಕನಾಗಿ ಬಾಳುವೆನು ಎಂದು ತಲೆ ಬಾಗಿದೆನು ಬಾಗಿದನು ಭಕುತಿಗೆ ಮೆಚ್ಚು ತಲೈಸಲೆಯಿಂದ ಅಂತ ವಿಜಯದಾಸರು ತಮ್ಮ ದೇವರ ನಾಮಗಳಲ್ಲಿ ಈ ರಹಸ್ಯವನ್ನು ಹೊರಗೆಡಹಿ ನಮಗೆ ವಿಶೇಷವಾದ ಅನುಗ್ರಹವನ್ನು ಮಾಡ್ತಾ ಇದ್ದಾರೆ. ಅಂತೂ ಬಾಲ್ಯಕರಾಜರು ಆ ವೃಕೋಧರನಿಂದ ದೇಹವನ್ನು ಬಿಡುವಾಗ ಏನೆಂದರೆ, ನಾನು ವೈದಿಕ ಮಾರ್ಗವನ್ನೇ ಹಿಡಿದಿರ್ತೇನೆ, ಕಲಿಯುಗದಲ್ಲಿ ನಿಮಗೆ ಪೂಜಕನಾಗಿ ನಾನು ಇರತಕ್ಕಂಥವನಾಗುತ್ತೇನೆ, ವೈಷ್ಣವ ಧರ್ಮವನ್ನು ಪ್ರಸಾರ ಮಾಡ್ತೇನೆ, ತಮ್ಮ ಅನುಗ್ರಹವಿರಲಿ ಎಂದೇ ಧ್ಯಾನ ಮಾಡ್ತಾ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇರ್ತಕ್ಕಂಥವರಾದರೂ ಅದಕ್ಕನುಗುಣವಾಗಿ ಆ ಪ್ರಾರ್ಥನೆ ನಡೆಯಿತು ಅನ್ನುವುದನ್ನು ನಾವು ನೋಡ್ತಾ ಇರ್ತಕ್ಕಂಥವರಾಗಿದ್ದೇವೆ. ಇಷ್ಟು ಶಂಕುಕರ್ಣನಾಗಿ ಇದ್ದ ಅವನು ಪ್ರಹ್ಲಾದರಾಜರಾಗಿ ಅವತಾರವನ್ನು ಮಾಡಿದ, ಆಮೇಲೆ ಬಾಲ್ಯೀಕ ರಾಜರಾಗಿ ಅವತಾರವನ್ನು ಮಾಡಿದ ಅಂತ ನಾವು ನೋಡ್ತಕ್ಕಂಥವರಾದವು. ಆಮೇಲೆ ಮತ್ತೆ ವ್ಯಾಸರಾಜರಾಗಿ ಅವರು ಅವತಾರವನ್ನು ಮಾಡಬೇಕು. ಅದಕ್ಕೆ ಕಲಿಯುಗದಲ್ಲಿ ಆಚಾರ್ಯ ಮಧ್ವರ ಪರಂಪರೆಯಲ್ಲಿ ಅನೇಕ ಯತಿಶೇಖರರು ಬಂದಾದ ಮೇಲೆ ಬ್ರಹ್ಮಣ್ಯ ತೀರ್ಥರು ಅವರ ಸಂಸ್ಥಾನಕ್ಕೆ ಉತ್ತರಾಧಿಕಾರಿ ಬೇಕು ಅಂತ ಹೇಳಿ ಆ ತಪಸ್ಸನ್ನು ಮಾಡ್ತಾ ಇರತಕ್ಕಂಥವರಾಗಿದ್ದಾರೆ. ಅದಕ್ಕನುಗುಣವಾಗಿ ಬದರೀ ತೀರ್ಥಕ್ಷೇತ್ರಕ್ಕೆ ಹೋಗಿ ಆ ಬದರೀ ತೀರ್ಥಕ್ಷೇತ್ರದಲ್ಲಿ ಆ ಭಗವಂತನನ್ನು ತಪಗೈದು ಅವನ ಅನುಗ್ರಹವನ್ನು ಕೋರ್ತಾ ಇರ್ತಕ್ಕಂಥವರಾಗಿದ್ದಾರೆ. ಪುರಂದರದಾಸರು ಹೇಳ್ತಾರೆ, ಗುರುವ್ಯಾಸರಾಯರ ಮಹಿಮೆಗಳ ಕೇಳಿ ಹರುಷದಿಂದ ಕೂಡಿದ ಜನರು ಅಂದು ಬ್ರಹ್ಮಣ್ಯ ತೀರ್ಥರಿಗೆ ಬದರಿಯಲಿ ಮುದದಿಂದಲಿ ನರನಾರಾಯಣರು ಕಂದನು ಕೊಡುವೆನೆಂದು ಭಿಕ್ಷೆಯ ನೀಡೇ ತಂದೆ ಮದ್ವೇಷ ನೀ ದಯವಿರಲಿ ಎಂದು ಅಂತ ಹೇಳಿ ತಿಳಿಸ್ತಾ ಇರ್ತಕ್ಕಂಥವರಾಗಿದ್ದಾರೆ. ಅಂದರೆ ಬ್ರಹ್ಮಣ್ಯ ತೀರ್ಥರು ಆ ಭಗವಂತನನ್ನು, ಸ್ವಾಮಿ ನನಗೆ ಉತ್ತರಾಧಿಕಾರಿಯನ್ನು ಕೊಡು, ನಾನು ಈ ಸಂಸ್ಥಾನದ ವೈಭವ ತತ್ವಪ್ರಸಾರ ತಪಸ್ಸು ಇವುಗಳನ್ನು ಮುಂದುವರಿಸಿಕೊಂಡು ಹೋಗುವ ಆ ಪರಂಪರೆಯನ್ನು ಸಂಚಾಲನೆ ಮಾಡ್ತಕ್ಕಂಥವನಾಗಿದ್ದೇನೆ, ನೀನು ಅನುಗ್ರಹಿಸು ಅಂತ ಕೇಳಿದಾಗ ಆಯಿತು ಅಂತ ಹೇಳಿ ಅವರಿಗೆ ಕನಸಿನಲ್ಲಿ ಭಗವಂತನ ಅನುಗ್ರಹವಾದದ್ದಷ್ಟೇ ಅಲ್ಲದೆ ಆ ಬೆಳ್ಳಿಯ ತಟ್ಟೆಯನ್ನು ಅನುಗ್ರಹಪೂರ್ವಕವಾಗಿ ನೀಡಿದ ಒಂದು ಸ್ವಪ್ನವನ್ನು ಕೂಡ ಅವರು ಕಾಣ್ತಾ ಇರ್ತಕ್ಕಂಥವರಾಗಿದ್ದಾರೆ. ಹೀಗೆ ಆದಾಗ ಏನೆಂದರೆ, ಆ ಶಾಸ್ತಿಕ ವಂಶದಲ್ಲಿ ಅನೇಕ ಮಹಾಪುರುಷರು ಅವತಾರವನ್ನು ಮಾಡ್ತಾ ಇರತಕ್ಕಂಥವರಾಗಿದ್ದಾರೆ. ಆ ಶಾಸ್ತಿಕ ಮನೆತನದ 14 ಗೋತ್ರಗಳನ್ನು ಕೂಡ ಅಲ್ಲಿ ಇರತಕ್ಕಂಥದ್ದಾಗಿದೆ. ಕಾಶ್ಯಪ ಗೋತ್ರ, ಆತ್ರೇಯಸ ಗೋತ್ರ, ಭರದ್ವಾಜ ಗೋತ್ರ, ವಿಶ್ವಾಮಿತ್ರ ಗೋತ್ರ, ಗೌತಮ ಗೋತ್ರ, ಜಾಮದಗ್ನಿ ಗೋತ್ರ, ವಸಿಷ್ಠ ಗೋತ್ರ, ಶಾಂಡಿಲ್ಯ ಗೋತ್ರ, ಅಗತ್ಯ ಗೋತ್ರ, ಹರಿತಸ ಗೋತ್ರ, ಬಾದರಾಯಣ ಗೋತ್ರ, ಕೌಂಡಿಣ್ಯ ಗೋತ್ರ, ಕೌಶಿಕ ಗೋತ್ರ, ಶ್ರೀವತ್ಸ ಗೋತ್ರ, ಹೀಗೆ ಏನೆಂದರೆ 64 ಮನೆತನಗಳಲ್ಲಿ ನಾಲ್ಕು ಮನೆತನವು ನಷ್ಟವಾಗಿ 60 ಮನೆಗಳು ಮಾತ್ರ ಉಳಿತಾ ಇರತಕ್ಕಂಥದ್ದಾದ್ದರಿಂದ ಅದನ್ನು ಶಾಸ್ತಿಕ ಅಂದರೆ 60 ಒಕ್ಕಲು ಅಂತ ಹೇಳಿ ಕರೀತಾ ಇರತಕ್ಕಂಥವರಾಗಿದ್ದಾರೆ. ಆ ಬ್ರಹ್ಮಣ್ಯ ತೀರ್ಥರು ಬದರಿಯಾತ್ರೆಯನ್ನು ಮುಗಿಸಿಕೊಂಡು ಬರ್ತಕ್ಕಂಥವರಾಗಿದ್ದಾರೆ. ಆ ಬದರಿಯಾತ್ರೆಯನ್ನು ಮುಗಿಸಿಕೊಂಡು ಬರ್ತಾ ಇರುವಾಗ ಆ ರಾಮಾಚಾರ್ಯ ದಂಪತಿಗಳು ಏನು ಇರತಕ್ಕಂಥವರಾಗಿದ್ದಾರೆ ಅವರ ಬಳಿಯಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇರತಕ್ಕಂಥವರಾಗಿದ್ದಾರೆ. ಆಗ ಏನೆಂದರೆ, ಕಡೆಗೆ ವಿಧಿಪೂರ್ವಕವಾಗಿ ಸಂದರ್ಭ ಬರ್ತಾ ಇರತಕ್ಕಂಥದ್ದಾಗಿದೆ. ಯಾಕಂದರೆ ಆ ಏನು ಬ್ರಹ್ಮಣ್ಯ ತೀರ್ಥರು ಅನುಗ್ರಹವನ್ನು ಮಾಡಿದ್ರು, ರಾಮಾಚಾರ್ಯರ ಪತ್ನಿಗೆ ಏನು ಅನುಗ್ರಹವನ್ನು ಮಾಡಿದ್ರು, ಪುತ್ರವತಿ ಭವ ಅಂತ ಏನು ಅನುಗ್ರಹವನ್ನು ಮಾಡಿದ್ರು, ಆ ತಪಶಕ್ತಿಯಿಂದ ಅವಳು ತನ್ನ ಗಂಡನನ್ನೂ ಉಳಿಸಿಕೊಳ್ತಾ ಇರತಕ್ಕಂಥವಳಾಗಿದ್ದಾಳೆ, ಮಗುವನ್ನೂ ಪಡೆಯುತ್ತಾ ಇರತಕ್ಕಂಥವಳಾಗಿದ್ದಾಳೆ. ಇದೆಲ್ಲವೂ ಕೂಡ
ಬ್ರಹ್ಮಣ್ಯ ತೀರ್ಥರ ಅನುಗ್ರಹ ಅಂತ ದಂಪತಿಗಳು ಭಾವಿಸಿದ್ರೆ ಬ್ರಹ್ಮಣ್ಯ ತೀರ್ಥರು ಇದೆಲ್ಲವೂ ಕೂಡ ಹರಿಯ ಅನುಗ್ರಹ ಅಂತ ಹೇಳ್ತಕ್ಕಂಥವರಾಗಿದ್ದಾರೆ. ದೊಡ್ಡ ಬೆಳ್ಳಿಯ ತಟ್ಟೆಯಲ್ಲಿ ಚಂದ್ರನನ್ನು ಇಟ್ಟು ಅನುಗ್ರಹಿಸಿದಂತೆ ಆ ಬದರಿಯಲ್ಲಿ ಬ್ರಹ್ಮಣ್ಯ ತೀರ್ಥರಿಗೆ ಸ್ವಪ್ನವಾಗಿತ್ತಲ್ಲ, ಆ ಚಂದ್ರನಿಗೆ ರಾಜ ಅಂತ ಕರೀತಾರೆ. ನಕ್ಷತ್ರಗಳ ರಾಜನಾಗೇ ಮೆರೆದಿರ್ತಕ್ಕಂಥವನು ಅವನು. ಹಾಗಿರುವುದರಿಂದ ನಾನು ಈ ಮಗು ಏನು ಹುಟ್ಟಿರ್ತಕ್ಕಂಥದ್ದಾಗಿದೆ ಈ ರಾಮಾಚಾರ್ಯ ದಂಪತಿಗಳಿಗೆ, ಇದಕ್ಕೆ ನಾನೇ ನಾಮಕರಣವನ್ನು ಮಾಡ್ತೇನೆ ಅಂತ ಬ್ರಹ್ಮಣ್ಯ ತೀರ್ಥರು ತುಂಬ ಹರುಷದಿಂದ ಯತಿರಾಜ ಅಂತಾನೆ ಆ ನಾಮಕರಣವನ್ನು ಮಾಡ್ತಾ ಇರ್ತಕ್ಕಂಥವರಾಗಿದ್ದಾರೆ. ಭವಿತೇಶ ಯತೀಶತೇತಿ ನೂನಂ ಪರಮಾರ್ಥೇನ ವಿಜಾನತೇವ ಬಾಲಃ ಗುರುಣಾ ಸ ಗುರುರ್ ಮುದಂ ದದತ್ಯ ಯತಿರಾಜಾಭಿದಯ ಪ್ರಸಾದಿತೋ ಅಭೂತ್ ಅಂತ ಹೇಳ್ತಾ ಏನಂದರೆ ಮುಂದೆ ಇವನು ಯತಿಗಳಿಗೇನೇ ರಾಜನಾಗ್ತಾ ಇರ್ತಕ್ಕಂಥವನಾಗ್ತಾನೆ, ಆದ್ದರಿಂದ ಇಡೀ ಯತಿಕುಲಕ್ಕೆ ಮಾರ್ಗದರ್ಶಕನಾಗ್ತಾನೆ, ಆದ್ದರಿಂದ ಇವನನ್ನು ಯತಿರಾಜ ಎಂದೇ ಇವನು ಪ್ರಸಿದ್ಧನಾಗಲಿ ಎಂದು ತಿಳಿದೆ ಬ್ರಹ್ಮಣ್ಯ ತೀರ್ಥರು ಪರಮ ತಪಸ್ವಿಗಳು ಆ ಮಗುವಿಗೆ ಹಾಗೆ ನಾಮಕರಣವನ್ನು ಮಾಡಿದರು. ಆ ನಾಮಕರಣವನ್ನು ಮಾಡಿದಂತೆ ಅವನು ಮುಂದೆ ಆ ಯತಿರಾಜನಾಗ್ತಾ ಇರ್ತಕ್ಕಂಥವನಾಗ್ತಾನೆ. ತಾವು ಪೂಜೆ ಮಾಡಿದ ಆ ಭಗವಂತನಿಗೆ ಅಭಿಷೇಕವನ್ನು ಮಾಡಿದ ಹಾಲು ಮೊದಲಾದವುಗಳನ್ನೇ ಆ ಯತಿರಾಜನಿಗೆ ಆಹಾರವನ್ನಾಗಿ ನೀಡುತ್ತಾ ಒಳ್ಳೆಯ ರೀತಿಯಾಗಿ ಅವನನ್ನು ಸಾತ್ವಿಕವಾದ ಆಹಾರದಿಂದ ಪರಮ ಪವಿತ್ರವಾದ ಆಹಾರದಿಂದ ಅವನನ್ನು ಬೆಳೆಸ್ತಾ ಇರ್ತಕ್ಕಂಥವರಾಗಿದ್ದಾರೆ. ಮುಂದೆ ಅವನಿಗೆ ಉಪನಯನ ಮತ್ತು ವಿದ್ಯಾಭ್ಯಾಸಗಳೂ ಕೂಡ ಆಗ್ತಾ ಇರ್ತಕ್ಕಂಥದ್ದಾಗಿದೆ. ಆಮೇಲೆ ಆ ಬ್ರಹ್ಮಣ್ಯ ತೀರ್ಥರು ಅವನನ್ನು ಸನ್ಯಾಸಕ್ಕಾಗಿ ಹೇಳ್ತಾ ಇರ್ತಕ್ಕಂಥವರಾಗಿದ್ದಾರೆ. ಕಡೆಗೆ ಏನೆಂದರೆ ಯತಿರಾಜ ನೀನು ಪರಮಹಂಸಾಶ್ರಮವನ್ನು ಸ್ವೀಕರಿಸಬೇಕು, ನನ್ನ ಶಿಷ್ಯನಾಗಿ ನೀನು ಮಹಾಸಂಸ್ಥಾನಕ್ಕೆ ಅಧಿಪತಿಯಾಗಬೇಕು ಅಂತ ಹೇಳಿ ಅದನ್ನು ಹೇಳತಕ್ಕಂಥವರಾಗಿದ್ದಾರೆ. ಹೇಗೆ ರಾಘವೇಂದ್ರ ಸ್ವಾಮಿಗಳ ಜೀವನದಲ್ಲಿ ಸುಧೀಂದ್ರ ತೀರ್ಥರು ಆಶ್ರಮವನ್ನು ನೀಡುವ ಸಂದರ್ಭದಲ್ಲಿ ಹೇಗೆ ವಿರಕ್ತಿಯನ್ನು ಪ್ರದರ್ಶನ ಮಾಡ್ತಾ ಇರ್ತಕ್ಕಂಥವರಾಗಿದ್ದರು. ಇವರಂತೂ ಯತಿರಾಜ ಎನಿಸಿಕೊಂಡು ಅತಿ ಬಾಲ್ಯದಲ್ಲೇ ಇರತಕ್ಕಂಥವರಾಗಿದ್ದಾರೆ. ಅತಿ ಬಾಲ್ಯದಲ್ಲೇ ಇರುವಾಗ ಆ ಬಾಲ ಸನ್ಯಾಸವನ್ನು ಸ್ವೀಕರಿಸಬೇಕಾಗಿರ್ತಕ್ಕಂಥದ್ದಾಗಿದೆ. ಆಗ ಏನಂತ ಹೇಳಿದರೆ ಶಾಲಿವಾಹನ ಶಕೆ 1375 ಶ್ರೀಮುಖನಾಮ ಸಂವತ್ಸರದ ಮಂಗಳಕರವಾಗಿರ್ತಕ್ಕಂಥ ದಿವಸ. ಆ ಮಂಗಳಕರವಾಗಿರ್ತಕ್ಕಂಥ ದಿವಸದಲ್ಲಿ ಆ ವಿಶೇಷವಾಗಿರ್ತಕ್ಕಂಥ ರೀತಿಯಲ್ಲಿ ಯತಿರಾಜನ ತಂದೆಯಾಗಿರ್ತಕ್ಕಂಥ ರಾಮಾಚಾರ್ಯ ಮತ್ತು ಲಕ್ಷ್ಮೀದೇವಿಯರು ಅಲ್ಲಿ ಇರತಕ್ಕಂಥವರಾಗಿದ್ದಾರೆ. ಆ ಎಲ್ಲರ ಒಂದು ಮುಂದೆ ಇವನಿಗೆ ಏನೆಂದರೆ ವ್ಯಾಸ ರಾಜತೀರ್ಥ ಅಂತ ಹೇಳಿ ಆ ನಾಮಕರಣವನ್ನು ಮಾಡ್ತಾ ಇರತಕ್ಕಂಥವರಾಗಿದ್ದಾರೆ. ತುರ್ಯಾಶ್ರಮಂ ಶ್ರೀಮುಖಿ ಜಗ್ರಾಹಾತ ಯತೀಶಿತರು ವಚನತಃ ಬ್ರಹ್ಮಣ್ಯ ನಾಮ್ನು ಗುರುಹು ಅಂತ ಹೇಳ್ತಾ ಆ ವ್ಯಾಸರಾಜತೀರ್ಥರು ಅಂತ ವಿಶಿಷ್ಟವಾಗಿರ್ತಕ್ಕಂಥ ಇದನ್ನು ನಾಮಕರಣವನ್ನು ಮಾಡ್ತಾ ಇದ್ದಾರೆ ಸನ್ಯಾಸದ ಸಂದರ್ಭದಲ್ಲಿ. ಆಗ ಎಲ್ಲರೂ ಕೂಡ ಆ ವ್ಯಾಸತೀರ್ಥರಿಗೆ ಜಯವಾಗಲಿ ಅಂತ ಹೇಳಿ ಆ ಜಯಘೋಷವನ್ನು ಮಾಡ್ತಾ ಇರ್ತಕ್ಕಂಥವರಾಗಿದ್ದಾರೆ. ಅಂತಹ ವ್ಯಾಸರಾಜ ಶ್ರೀಮಚ್ಚರಣರು ಜಗತ್ತಿಗೇನೆ ಮಂಗಳವಾಗ್ತಕ್ಕಂಥ ರೀತಿಯಲ್ಲಿ ಜಗತ್ತೇ ಸಂಭ್ರಮಿಸುವಂಥ ರೀತಿಯಲ್ಲಿ ಅವರು ರಾಜಗುರುಗಳಾಗಿ ಮೆರೆದಿರ್ತಕ್ಕಂಥವರಾಗಿದ್ದಾರೆ. ರಾಜಗುರುಗಳಿಗೆ ಮೆರೆದದ್ದಷ್ಟೇ ಅಲ್ಲದೇನೆ ಆ ರಾಜನಿಗೆ ಆಪತ್ತು ಬಂದಾಗ ತಾವೇ ಆ ಸಿಂಹಾಸನವನ್ನು ಏರಿ ರಾಜನಿಗೆ ಬಂದ ಮೃತ್ಯುವನ್ನು ಪರಿಹಾರ ಮಾಡ್ತಾ ಇರ್ತಕ್ಕಂಥವರಾಗಿದ್ದಾರೆ. ಅಷ್ಟೇ ಅಲ್ಲದೇನೆ ಆ ರಾಜನಿಗೆ ಬಂದ ಮೃತ್ಯುವನ್ನು ಪರಿಹಾರ ಮಾಡಿದ್ದಷ್ಟೇ ಅಲ್ಲದೇನೆ ಕಡೆಗೆ ಆ ಸಿಂಹಾಸನದಲ್ಲಿ ಕುಳಿತು 100,000 ಜನ ಬ್ರಾಹ್ಮಣ ಕುಟುಂಬಕ್ಕೆ ಆ ಉದ್ಯೋಗವನ್ನು ಕೊಡ್ತಕ್ಕಂಥವರಾಗಿದ್ದಾರೆ. ಅನ್ನದಾನ ಹಾಗೇನೆ ಆಶ್ರಯದಾನ ಅಷ್ಟೇ ಅಲ್ಲದೇನೆ ಉದ್ಯೋಗವನ್ನು ಕೊಡ್ತಾ ಇರ್ತಕ್ಕಂಥವರಾಗಿದ್ದಾರೆ. ಈಗಿನ ಕಾಲದಲ್ಲಿ ಕುಟುಂಬಗಳು ಅಂದರೆ 2-3 ಜನ ಇದ್ದರೆ ಸಾಕು, ಅದನ್ನು ಕುಟುಂಬ ಅಂತ ಕರೀತಾರೆ. ಅಂದರೆ ಕುಂಟುತ್ತಿರುವ ರೀತಿಯಲ್ಲಿ
ಹೇಗೋ ಒಂದು ದುಡುಕೊಂಡು ಜೀವನವನ್ನು ನಡೆಸೋದರಿಂದ ಅವರನ್ನು ಕುಟುಂಬ ಅಂತ ಕರೀತಾರೆ. ಹಿಂದೆ ಆ ಥರ ಅಲ್ಲ. ಕುಟುಂಬ ಕುಟುಂಬ ಅಂದರೆ ಕುಂತು ಉಂಬುವುದೇ ಕುಟುಂಬ, ಅಂದರೆ ಕುಳಿತುಕೊಂಡು ಊಟ ಮಾಡುವುದೇ ಕುಟುಂಬ ಅಂತ ಹೇಳಿ 10, 12, 20 ಜನರು ಒಂದೊಂದು ಮನೆಯಲ್ಲೂ ಇರತಕ್ಕಂಥ ತುಂಬು ಸಂಸಾರದ ಜೀವನವನ್ನು ನಾವು ಹಿಂದೆ ಕಾಣ್ತಾ ಇದ್ದು. ಅಂತಹ ಒಂದು ಕುಟುಂಬದವರಿಗೆ ಉದ್ಯೋಗವನ್ನು ಕೊಟ್ಟು ಆ ಒಂದು ಸಮಾಜವನ್ನು ರಕ್ಷಣೆ ಮಾಡಿ ಪೋಷಣೆ ಮಾಡ್ತಾ ಇದ್ದರು ಅಂದರೆ ಲಕ್ಷ ಲಕ್ಷ ಜನರಿಗೆ, 20-30 ಇರುವ ಕುಟುಂಬ, ಅಂಥ ಲಕ್ಷ ಕುಟುಂಬಗಳಿಗೆ ಉದ್ಯೋಗ ಆಶ್ರಯ ಮೊದಲಾದವನ್ನು ಕೊಡ್ತಾ ಇದ್ದರು ಅಂದರೆ ಯಾವ ರೀತಿಯಾಗಿ ನಾವು ಅದು ವ್ಯಾಸರಾಜರು ಮಹಾನುಭಾವರು ನಡೆಸ್ತಾ ಇರತಕ್ಕಂಥವರಾದರು ಅನ್ನೋದನ್ನು ನಾವು ನೋಡಿ ತಿಳ್ಕೊಳ್ತಾ ಇರತಕ್ಕಂಥದ್ದಾಗ್ಬೋದು. ಹೀಗೆ ವಿಶಿಷ್ಟವಾಗಿರ್ತಕ್ಕಂಥ ರೀತಿಯಲ್ಲಿ ನ್ಯಾಯಾಮೃತ, ತರ್ಕತಾಂಡವ, ತಾತ್ಪರ್ಯ ಚಂದ್ರಿಕಾ ಮೊದಲಾದ ಆ ಗ್ರಂಥಗಳನ್ನು ರಚನೆ ಮಾಡ್ತಾ ಇರತಕ್ಕಂಥವರಾದರು. ಅದನ್ನು ರಚನೆ ಮಾಡ್ತಾ ಆ ಜಗತ್ತಿಗೆ ವಿಶೇಷವಾಗಿರ್ತಕ್ಕಂಥ ರೀತಿಯಲ್ಲಿ ಆ ವೈಷ್ಣವರ ಉದ್ಧಾರ, ಹರಿಭಕ್ತಿ ಪ್ರಸಾರಕವಾಗಿರ್ತಕ್ಕಂಥ ದೇವರ ನಾಮಗಳನ್ನು ರಚನೆ ಮಾಡುವುದು, ಸಂಸ್ಕೃತ ಗ್ರಂಥಗಳನ್ನು ರಚನೆ ಮಾಡುವುದು, ಹೀಗೆ ಒಂದಲ್ಲ ಎರಡಲ್ಲ ಅನೇಕ ರೀತಿಯಾಗಿ ಮಾಡಿದ್ದಾರೆ. ಅದನ್ನು ಜ್ಞಾನಿಗಳು ಕೊಂಡಾಡ್ತಾ ನೃಸಿಂಹ ಪುರಾಣದಲ್ಲಂತೂ ಹೇಳ್ತಾರೆ, ಶಂಕುಕರ್ಣಾಖ್ಯ ದೇವಸ್ತೂ ಬ್ರಹ್ಮಶಾಪಾಚ್ಚ ಭೂತಲೇ ಪ್ರಹ್ಲಾದ ಇತಿ ವಿಖ್ಯಾತೋ ಭೂಭಾರ ಕ್ಷಪಣೇ ರಥಃ ಸಗೇವ ರಾಘವೇಂದ್ರಾಖ್ಯ ಯತಿರೂಪೇಣ ಸರ್ವದಾ ಕಲೌ ಯುಗೇ ರಾಮಸೇವಾಂ ಕುರುವನ್ ಮಂತ್ರಾಲಯೇ ಭವತು ಅನ್ನುವ ರೀತಿಯಲ್ಲಿ ಆ ಶಂಕುಕರ್ಣ ಎಂಬತಕ್ಕಂಥ ಅವನೇ ಆ ಬ್ರಹ್ಮಶಾಪದಿಂದ ಏನೆಂದರೆ ಭೂಮಿಯಲ್ಲಿ ಅವತಾರವನ್ನು ಮಾಡ್ತಾನೆ, ಪ್ರಹ್ಲಾದ ಎಂದು ವಿಖ್ಯಾತನಾಗಿರ್ತಕ್ಕಂಥ ಅವನಾಗುತ್ತಾನೆ. ಮುಂದೆ ಆ ಭೂಭಾರ ಕ್ಷಪಣದಲ್ಲಿ ಅವನು ರಥನಾಗಿರ್ತಕ್ಕಂಥ ಅವನೇ, ಮುಂದೆ ರಾಘವೇಂದ್ರರಾಗಿ ಅವತಾರವನ್ನು ಮಾಡ್ತಾನೆ ಅಂತ ಹೇಳ್ತಾ ಇದ್ದಾರೆ. ಪುರಂದರದಾಸರಂತೂ ಶೇಷಾವೇಶ ಪ್ರಹ್ಲಾದ ಅವತಾರ ನೆನೆಸಿದೆ ಅಂತ ಹೇಳ್ತಾ ಆ ಶೇಷದೇವರ ಆವೇಶವೂ ಕೂಡ ಪ್ರಹ್ಲಾದ ರಾಜರ ಅವತಾರವಾದ ವ್ಯಾಸರಾಜರಲ್ಲಿ ಇತ್ತು ಅನ್ನುವುದನ್ನು ತಿಳಿಸ್ತಾ ಇರತಕ್ಕಂಥವರಾಗಿದ್ದಾರೆ. ವಿಜಯದಾಸರಂತೂ ಅವರ ದೇವರ ನಾಮಗಳಲ್ಲಿ ವ್ಯಾಸರಾಮರ ಸೇವೆ ಲೇಸಾಗಿ ಮಾಡಲು ದಾಸ ನೆನೆಸಿಕೊಂಬ ಆ ಶಂಕುಕರ್ಣನೇ ಶೇಷಾಂಶದಲ್ಲಿ ಈಶನ ಕಂಬದಿ ತೋರಿದಾತನೇ ತಾಸುಮ್ಮಾನದಿ ನರಸಿಂಹನ ಪೂಜೆ ತಾಸು ಬಿಡದೆ ಆಸೆ ತೋರಿಸಿದಾತನೇ ಈಸು ಮಹಿಮೆ ಶ್ರೀ ವ್ಯಾಸನಾಮಕರಣವು ಅಂತ ಹೇಳಿ ಆ ವಿಜಯದಾಸರು ಆ ವ್ಯಾಸರಾಜರನ್ನು ವಿಶೇಷವಾಗಿ ಕೊಂಡಾಡ್ತಾ ಇರತಕ್ಕಂಥವರಾಗಿದ್ದಾರೆ. ಇನ್ನು ಗೋಪಾಲದಾಸರಂತೂ ಪ್ರಥಮ ಪ್ರಹ್ಲಾದ ವ್ಯಾಸಮುನಿಯೇ ಯತಿರಾಘವೇಂದ್ರ ಅಂತ ಸ್ತೋತ್ರವನ್ನು ಮಾಡ್ತಾ ಹೇಳ್ತಕ್ಕಂಥವರಾಗ್ತಾ ಇದ್ದಾರೆ. ಹೀಗೆ ಹೇಳ್ತಾ ಜಗನ್ನಾಥದಾಸರಂತೂ ಒಂದು ಕಡೆ ದೀತಿಸುತಗೆ ಸುತ ನೆನೆಸಿ ಅತಿಮುದದಿ ಸುರಮುನಿಯ ಮತ ಪಿಡಿದು ಹರಿಮಹಿಮೆ ಪಿತಗೆ ಪೇಳಿ ಕತಿಗೊಂಡು ನಿನ್ನ ಮಾರುತಿ ತೋರೆ ನೆಲವು ಶ್ರೀಪತಿಯ ಸ್ತಂಭದಿ ಕರೆದ ಪ್ರಹ್ಲಾದ ರಾಜ ಬಾಲ್ಯದಲ್ಲಿ ಯತಿಯಾಗಿ ಲೀಲೆಯಿಂದಲಿ ಭೂಮಿ ಪಾಲಗೊದಗಿರ್ದ ಕುಹಯೋಗ ಬಿಡಿಸಿ ಕೂಳ ಮಾಯಿಗಳ ಜಯಿಸಿ ಚಂದ್ರಿಕಾ ಗ್ರಂಥವನು ಪೇಳಿ ಹರಿಪೀಠವೇರಿದ ವ್ಯಾಸರಾಜ ಶಾಂತತೆಯ ಪೊಂದಿ ಮಂತ್ರಾಲಯದಿ ಬೃಂದಾವನಾಂತರದೊಳಿರುತ ಸಿರಿಕಾಂತ ಹರಿಯ ಚಿಂತಿಸುತಲಿಹ ಸರ್ವತಂತ್ರ ಸ್ವತಂತ್ರ ಕರುಣಾಂತರ ರಂಗನೇ ರಾಘವೇಂದ್ರಯತಿವರ್ಯ ಅಂತ ಜಗನ್ನಾಥದಾಸರು ಆ ಸ್ತೋತ್ರವನ್ನು ಮಾಡ್ತಾ ಇರತಕ್ಕಂಥವರಾಗಿದ್ದಾರೆ. ಹೀಗೆ ಅದನ್ನು ತಿಳಿಸಿ ಅನೇಕ ಮಹಿಮೆಗಳನ್ನು ನಾವು ಕಾಣ್ತಕ್ಕಂಥವರಾಗ್ತೇವೆ. ವಿಜಯೇಂದ್ರ ಸ್ವಾಮಿಗಳಂತೂ ಪ್ರಹ್ಲಾದಸ್ಯಾವತಾರೋಸೌ ಇಂದ್ರಸ್ಯಾನು ಪ್ರವೇಶವಾನ್ ತೇನ ತತ್ಸೇವಿನಾಂ ನೃಣಾಂ ಸರ್ವಂ ಏತದ್ ಭವೇದ್ರುವಂ. ಇವರು ಪ್ರಹ್ಲಾದರಾಜರ ಅವತಾರವಾಗಿರ್ತಕ್ಕಂಥವರಾಗಿದ್ದಾರೆ. ಅಷ್ಟೇ ಅಲ್ಲ, ಏನು ರಾಜವೈಭವ, ಏನು ಮೆರೆದಾಡುವಿಕೆ, ಸಿಂಹಾಸನದಲ್ಲಿ ಕೂರುವಿಕೆ, ಸಂಪತ್ತುಗಳನ್ನು ಸುರಿಸುವಿಕೆ, ಇದು ಸಾಧಾರಣವಲ್ಲ. ಇಂದ್ರಸ್ಯಾನು ಪ್ರವೇಶವಾನ್, ಇಂದ್ರದೇವರ ವಿಶೇಷವಾಗಿರ್ತಕ್ಕಂಥ ಪ್ರವೇಶವುಳ್ಳವರೂ ಆಗಿದ್ದಾರೆ. ಆದ್ದರಿಂದ ಎಲ್ಲ ಮಹಿಮೆಗಳು ವ್ಯಾಸರಾಜರನ್ನು ಸೇವೆ ಮಾಡಿದರೆ ಎಲ್ಲ ವಿಧವಾದ ಮಂಗಳಗಳು ಆಗುತ್ತದೆ ಅನ್ನುವುದಕ್ಕೂ ಕೂಡ ಇದೇ ಕಾರಣ ಎಂದು ಹೇಳುತ್ತಾರೆ.
ವ್ಯಾಸರಾಜ ಗುರು ಸಾರ್ವಭೌಮರ ಚರಿತೆಯಲ್ಲಿ ವಿದ್ಯಾರತ್ನಾಕರ ತೀರ್ಥರಂತೂ ಹೇಳುತ್ತಾರೆ, ಪ್ರಹ್ಲಾದೋವ ತತಾರ ಭೂಮಿ ವಲಯೇ ನಾಗಾಧಿಪಸ್ಯ ಅಂಶಭೃತು ಅಂತ ಹೇಳ್ತಾ, ಏನಂದರೆ ಪ್ರಹ್ಲಾದರಾಜರೇ ಭೂಮಿಯಲ್ಲಿ ವ್ಯಾಸರಾಜರಾಗಿ ಅವತಾರ ಮಾಡ್ತಾ ಇರ್ತಕ್ಕಂಥವರಾದರು ನಾಗಾಧಿಪಸ್ಯ ಅಂಶಭೃತು, ನಾಗಾಧಿಪನಾದ ಶೇಷನ ಅಂಶವನ್ನು ಅವರು ಹೊತ್ತವರಾಗಿರ್ತಕ್ಕಂಥವರಾಗಿದ್ದಾರೆ ಅಂತ ಹೇಳಿ ಅದನ್ನು ಅಲ್ಲಿ ತಿಳಿಸಿ ಹೇಳ್ತಕ್ಕಂಥವರಾಗಿದ್ದಾರೆ. ವಿಶೇಷವಾಗಿ ವಾಯುದೇವರ ಆವೇಶವುಳ್ಳವರು. ಇಂತಹ ವ್ಯಾಸರಾಜರ ದಿವ್ಯ ಮಹಿಮೆಯನ್ನು ವ್ಯಾಸರಾಜರ ಜನ್ಮದಿನದಂದು ನಾವೆಲ್ಲರೂ ಕೂಡ ಸ್ಮರಣೆ ಮಾಡಬೇಕು. ನಾವೆಲ್ಲರೂ ಸ್ಮರಣೆ ಮಾಡಿ ಭಗವಂತನ ಪರಮಾನುಗ್ರಹಕ್ಕೆ ಪಾತ್ರರಾಗಬೇಕು. ಈ ನಿಟ್ಟಿನಲ್ಲಿ ನಮ್ಮ ನಾಗೂರು ಶ್ರೀನಿವಾಸರಾಯರು ವ್ಯಾಸರಾಜರ ಆರಾಧನೆಯನ್ನು ಹೇಗೆ ವೈಭವದಿಂದ ಮಾಡ್ತಾರೋ ಹಾಗೆಯೇ ಪ್ರತಿ ವರ್ಷವೂ ಕೂಡ ಏನೆಂದರೆ ಆ ವ್ಯಾಸರಾಜರ ಜನ್ಮದಿನವನ್ನು ಕೂಡ ವಿಶೇಷವಾದ ರೀತಿಯಲ್ಲಿ ಮಾಡ್ತಾರೆ. ಅವರೇ ಹೇಳಿದಂತೆ ಜಯತೀರ್ಥರ ಆರಾಧನೆಯ ನೆಪದಿಂದಲೂ ಕೂಡ ವಿಶೇಷವಾಗಿರ್ತಕ್ಕಂಥ ರೀತಿಯಲ್ಲಿ ವಾಂಗ್ಮಯ ಸೇವೆಯನ್ನು ಅಷ್ಟೂ ವರ್ಷಗಳಿಂದ ಮೊದಲಿನಷ್ಟೇ ಉತ್ಸಾಹದಿಂದ ಅಷ್ಟೇ ಔದಾರ್ಯದಿಂದ ಅವರು ನಡೆಸಿಕೊಂಡು ಬರ್ತಕ್ಕಂಥವರಾಗಿದ್ದಾರೆ. ನಿಜವಾಗಿ ಹೇಳಬೇಕಂದರೆ ಸಮಾಜಕ್ಕೆ ಇಂಥವರ ಅವಶ್ಯಕತೆ ತುಂಬ ಇದೆ. ನಾವೇ ವಿದ್ವಾಂಸರಾಗಿದ್ದರೂ ಕೂಡ ಎಷ್ಟೋ ಸಂದರ್ಭಗಳಲ್ಲಿ ನಮ್ಮನ್ನು ಹುರಿದುಂಬಿಸಿ ಅಂತಹ ಸತ್ಕಾರ್ಯಗಳಲ್ಲಿ ನಡೆಸುತ್ತಾ ಆ ಸಮಯ ಸಾರ್ಥಕವಾಗುವಂತೆ, ಹತ್ತಾರು ವಿದ್ವಾಂಸರ ಸಮಯ ಸಾರ್ಥಕವಾಗುವಂತೆ ಮಾಡುವ ಒಂದು ಧೈರ್ಯ ಮತ್ತು ಔದಾರ್ಯ ಅವರಲ್ಲಿ ಇರತಕ್ಕಂಥದ್ದಾಗಿದೆ. ಆದ್ದರಿಂದ ಏನು ನಮ್ಮ ನಾಗೂರು ಶ್ರೀನಿವಾಸರಾಯರು ವರ್ಲ್ಡ್ ಫೋರಮ್ ಡಿವೋಟೀಸ್ ಏನಿರ್ತಕ್ಕಂಥದ್ದಾಗಿದೆ, ಆಫ್ ವ್ಯಾಸರಾಜ ಡಿವೋಟೀಸ್ ಎಂಬತಕ್ಕಂಥದ್ರ ಸಂಸ್ಥೆಯ ಮೂಲಕ ಅನೇಕ ಸತ್ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಅವರಿಗೆ ಭಗವಂತ ಪರಮಂಗಳವನ್ನು ಉಂಟು ಮಾಡಲಿ ಅಂತ ಹೇಳ್ತಾ ವ್ಯಾಸರಾಜರ ಈ ಜನ್ಮದಿನದಂದು ನಾವೆಲ್ಲರೂ ಕೂಡ ವಿದ್ಯಾರತ್ನಾಕರ ತೀರ್ಥರು ಮೊದಲಾಗಿರ್ತಕ್ಕಂಥ ಮಹಾನುಭಾವರು ಏನು ಮಹಿಮೆಯನ್ನು ಹೇಳಿದ್ದಾರೆ, ವಿಜಯೇಂದ್ರ ತೀರ್ಥರು ಏನು ವ್ಯಾಸರಾಜರ ಸ್ತೋತ್ರವನ್ನು ಹೇಳಿದ್ದಾರೆ, ಅದೆಲ್ಲವನ್ನೂ ಕೂಡ ನಾವು ಅವಲೋಕನೆ ಮಾಡೋಣ. ಅವಲೋಕನೆ ಮಾಡ್ತಾ ಅವರ ವಿಶೇಷ ಅನುಗ್ರಹಕ್ಕೆ ಪಾತ್ರರಾಗೋಣ ಅಂತ ಹೇಳ್ತಾ ನಾನು ನನ್ನ ಉಪನ್ಯಾಸವನ್ನು ಮುಗಿಸ್ತಾ ಇದ್ದೇನೆ. ಎಸ್ ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತಯೇ ವಾಲಂ ವಿಷ್ಣುರ್ಮೇ ಪರಮಸ್ವರುತು ಶ್ರೀಕೃಷ್ಣಾರ್ಪಣಂ ಅಸ್ತು. ಅರ್ಥಿಕಲ್ಪಿತ ಕಲ್ಪೋಯಂ ಪ್ರತ್ಯರ್ಥಿ ಗಜಕೇಸರಿ ವ್ಯಾಸತೀರ್ಥ ಗುರುರ್ಭೂಯಾತ್ ಅಸ್ಮದಿಷ್ಟಾರ್ಥ ಸಿದ್ಧಯೇ ಶ್ರೀಕೃಷ್ಣಾರ್ಪಣಂ ಅಸ್ತು.